ಸಾಕಷ್ಟು ಪ್ರಗತಿಯನ್ನ ಸಾಧಿಸಿದೆ, ಸಾಕಷ್ಟು ಸಂಶೋಧನೆಗಳು ನಡೆದಿವೆ, ವಿಶೇಷವಾದ ಸಾಹಿತ್ಯ ವಿಪುಲವಾಗಿ ನಿರ್ಮಾಣವಾಗಿದೆ. ಆದರೂ ಸಹ ಚಿತ್ತ ವೈಚಿತ್ರ್ಯ, ಸ್ವಾಸ್ಥ್ಯ ಅಸ್ವಾಸ್ಥ್ಯ ಹಾಗೂ ಮಾನಸಿಕ ಆರೋಗ್ಯ ಅನಾರೋಗ್ಯಗಳ ಬಗ್ಗೆ ಹಲವಾರು ತಪ್ಪು ತಿಳುವಳಿಕೆಗಳು ಜನಸಾಮಾನ್ಯರಲ್ಲಿ ಇರೋದು ಸಹಜ. ಇದಕ್ಕೆ ಕಾರಣ ಇಷ್ಟೆ, ಮನಸ್ಸು ಹಾಗೂ ಅದರ ಪ್ರತಿಕ್ರಿಯೆಗಳು ಒಂದೇ ವ್ಯಕ್ತಿಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಿಂದ ಇರ್ತವೆ. ಅದಕ್ಕೊಂದು ಯೂನಿಫಾರ್ಮಿಟಿ, ಒಂದು ಕ್ರಮಬದ್ಧತೆ ಇಲ್ಲದೆ ಇರೋದೇ ಈ ಗೋಚಲಿಕ್ಕೆ ಕಾರಣ. ಡಾಕ್ಟ್ರೆ, ನೀವೊಬ್ಬ ಫೇಮಸ್ ಸೈಕಾಟ್ರಿಸ್ಟ್, ಬಹಳಷ್ಟು ಮನೋರೋಗಿಗಳನ್ನ ಗುಣ ಮಾಡಿದ್ದೀರಿ. ಇಫ್ ಯು ಡೋಂಟ್ ಮೈಂಡ್, ನಮಗೆ ಕೆಲವು ಡೌಟ್ಸ್ ಇದೆ, ಕೇಳಬಹುದಾ? ಓ, ಬೈ ಆಲ್ ಮೀನ್ಸ್ ಕಮ್, ಲೆಟ್ಸ್ ಗೋ ರೌಂಡ್. ಸ್ಕಿಜೋಫ್ರೆನಿಯಾ ಅಂದ್ರೆ ಏನು ಡಾಕ್ಟರ್? ಹೌ ಡಸ್ ಇಟ್ ಮ್ಯಾನಿಫೆಸ್ಟ್? ಅದು ಮನಸ್ಸಿನ ವಿಚಾರ ಶಕ್ತಿಯ ಕಾಯಿಲೆ. ಇಟ್ಸ್ ಎ ಥಾಟ್ ಡಿಸ್ಆರ್ಡರ್. ವಿಚಾರ ಶಕ್ತಿ ಕಾಂಕ್ರಿಟೈಸ್ ಆದಾಗ, ಮರಗಟ್ಟಿದಾಗ ಮನುಷ್ಯ ಮೃಗ ಆತ್ಮ. ಪರಿಸ್ಥಿತಿಯ ಒತ್ತಡಕ್ಕೆ ಮನಸ್ಸಿನ ಸ್ಥೈರ್ಯ ಸಾಲದೆ ಹೋದಾಗ ಆ ಸುಪ್ತವಾದ ಕಾಯಿಲೆ ಕಾಣಿಸಿಕೊಳ್ಳುತ್ತೆ. ಆಗ ನಡವಳಿಕೆಯ ವ್ಯತ್ಯಾಸವಾಗಿ ಬುದ್ಧಿ ವಿಕೃತ. ಡಾಕ್ಟ್ರೆ, ಇದಕ್ಕೇನು ಟ್ರೀಟ್ಮೆಂಟೇ ಇಲ್ವಾ? ಮನೋವಿಜ್ಞಾನದಲ್ಲಿ ಪ್ರತಿಯೊಂದಕ್ಕೂ ಟ್ರೀಟ್ಮೆಂಟ್ ಇದೆ, ಆದರೆ ನಮ್ಮ ದೇಶದಲ್ಲಿ ಮೂಢನಂಬಿಕೆಗಳೇ ಹೆಚ್ಚು. ಅಲ್ಲಿ ನೋಡಿ, ಇವನಿಗೆ ದೆವ್ವ ಹಿಡಿದಿದೆ ಅಂತ ತಿಳ್ಕೊಂಡು ಮಾಟ, ಮಂತ್ರ, ದೇವರು ಅಂತ ಎಲ್ಲಿಯೂ ಸರಿ ಹೋಗದೆ ಕೊನೆಗೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಸೈಕೋಸಿಸ್ಗೂ ನ್ಯೂರೋಸಿಸ್ಗೂ ಏನು ವ್ಯತ್ಯಾಸ? ಸೈಕೋಸಿಸ್ ಅಂದ್ರೆ ಪೂರ್ಣ ಹುಚ್ಚು, ಮನಸ್ಸಿನ ಸಂಪೂರ್ಣ ಪ್ರತಿಕ್ರಿಯೆ. ನ್ಯೂರೋಸಿಸ್ ಅಂದ್ರೆ ಚಿತ್ತ ಚಾಂಚಲ್ಯ, ಭಾಗಶಃ ಪ್ರತಿಕ್ರಿಯೆ. ಒಂದ್ ದೃಷ್ಟಿಯಿಂದ ನಾವೆಲ್ಲರೂ ನ್ಯೂರೋಟಿಕ್ಸೇ. ಸೊ ಯು ಸಿ, ದೇಹಕ್ಕೆ ನಾನಾ ಅಂಗಗಳಿದ್ದ ಹಾಗೆ ಮನಸ್ಸಿಗೂ ನಾನಾ ಅಂಗಗಳಿರ್ತವೆ. ಬುದ್ಧಿಶಕ್ತಿ, ವಿಚಾರ ಶಕ್ತಿ, ಭಾವನೆ, ಏಕಾಗ್ರತೆ, ನೆನಪು, ತರ್ಕ ಇತ್ಯಾದಿ. ಅವು ಯಾವಾಗಲೂ ಬ್ಯಾಲೆನ್ಸ್ ಆಗಿರ್ಬೇಕು, ಇಲ್ದಿದ್ರೆ ಮನುಷ್ಯ ಮನೋರೋಗ್ಯ. ಡಾಕ್ಟ್ರೆ, ನಮ್ಮ ದೇಶದಲ್ಲಿ ಲೈಂಗಿಕ ಸಮಸ್ಯೆಗಳು ಬಹಳ ಹೆಚ್ಚಾಗ್ತಾ ಇವೆ. ಹೊರದೇಶದಲ್ಲಿ ಈ ಸೆಕ್ಷುವಲ್ ಪ್ರಾಬ್ಲಮ್ಸ್ನ ಹೇಗೆ ಡೀಲ್ ಮಾಡ್ತಾರೆ? ಅಫ್ಕೋರ್ಸ್, ದ ಇನ್ಸಿಡೆನ್ಸ್ ಇಸ್ ಯೂನಿವರ್ಸಲಿ ದ ಸೇಮ್. ಅದು ಸರಿ, ಆದರೆ ಪಾಶ್ಚಾತ್ಯ ದೇಶದಲ್ಲಿ ಜನ ಧೈರ್ಯವಾಗಿ ಮನೋವೈದ್ಯರ ಹತ್ರ ಬಂದು ತಮ್ಮ ಸಮಸ್ಯೆಗಳನ್ನು ಹೇಳ್ಕೋತಾರೆ. ನಮ್ಮಲ್ಲಿ ಲೈಂಗಿಕ ಸಮಸ್ಯೆಗಳನ್ನು ಕುರಿತು ಮಾತಾಡೋದೇ ತಪ್ಪು ಅಂತೊಂದು ಭಾವನೆ ಇದೆ. ಸರಿಯಾದ ಲೈಂಗಿಕ ಜ್ಞಾನ ಇದ್ರೆ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಕಡಿಮೆ ಆಗೋಕ್ ಸಾಧ್ಯ. ಇದಕ್ಕೇನ್ ಪರಿಹಾರ ಡಾಕ್ಟರ್? ಪರಿಹಾರ, ಮೊದಲನೆಯದಾಗಿ ಲೈಂಗಿಕ ವಿಜ್ಞಾನದ ಬಗ್ಗೆ ನಮ್ಮ ಮನೆ, ಸ್ಕೂಲ್, ಕಾಲೇಜ್ಗಳಲ್ಲಿ ಸರಿಯಾದ ತಿಳುವಳಿಕೆ ಕೊಡಬೇಕು. ಆಮೇಲೆ ಸೆಕ್ಸ್ ಬಗ್ಗೆ ಮಾತಾಡೋದೇ ಪಾಪ ಅನ್ನೋ ಭಾವನೆ ಹೋಗಬೇಕು. ಎಲ್ಲಕ್ಕೂ ಮುಖ್ಯವಾಗಿ ಲೈಂಗಿಕ ಸಮಸ್ಯೆಗಳು ಕಾಣಿಸಿಕೊಂಡಾಗ ಮನೋವೈದ್ಯರ ಹತ್ರ ಹೋಗಿ ನೇರವಾಗಿ ಮುಚ್ಚುಮರೆ ಇಲ್ಲದೆ ಹೇಳಬೇಕು. ಹೇಳದಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಕಮ್, ಐಲ್ ಶೋ ಯು ಆನ್ ಇಂಟ್ರೆಸ್ಟಿಂಗ್ ಕೇಸ್. ಈಕೆನ್ ನೋಡಿ, ತನ್ನನ್ನು ಕಾಡ್ತಿದ್ದ ಸಮಸ್ಯೆಯನ್ನ ಡಾಕ್ಟರ್ ಹತ್ರ ತೋರಿಸಿದೆ. ಬಾಳಿನುದ್ದಕ್ಕೂ ನೊಂದ ಬೆನ್ನನ್ನ ತಂದ್ರಷ್ಟೆ. ಓ, ಐತಿ, ಏನಾಗಿತ್ತು ಡಾಕ್ಟರ್? ಪಾಪ, ಅದೊಂದು ದಾರುಣ ಕತೆ. Thank you.
बंगले बंगले मेटी साहेब्रे नमस्कार साहेब्रे ना महादेव अंत बंगले मेटी ना हाँ ना मेटी बनी कीलिके ना हर इतने बनी साहेब्रे प्रयाण माड़े आयास आगे दड़वाड़क साहेब्रे काफी साहेब्रे इवळु मनोहरी अंत ನನ್ನ ಹೆಂಡತಿ ನಮಸ್ಕಾರ ಮಾಡು ನಮಸ್ಕಾರ ನಮಸ್ಕಾರ ಸಾಹೇಬ್ರೆ ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಎಲ್ಲ ಅನುಕೂಲ ಮಾಡಿದ್ದೀನಿ ಸರಿ ತಾವು ಬೇಗ ಸ್ನಾನ ಮುಗಿಸಿ ಮಾಡ್ತೇನೆ ನಾನು ಊಟ ತರ್ತೀನಿ ಸರಿ ಸ್ವಲ್ಪ ತಡವಾಗಿದ್ದಿದ್ರೆ ಹಾವು ನನ್ನ ಕಚ್ಚಿಬಿಡ್ತಿತ್ತೋ ಏನೋ ಹಾವು ಹಾಗೆ ಕಚ್ಚಲ್ಲ ನಾವು ಏನಾದರೂ ಮಾಡಿದ್ರೆ ಅಷ್ಟೇ ಕಚ್ಚತಾವೆ ತಾವಾಗಿ ಕಚ್ಚಲ್ಲ ಅವು ಕಾಡಿನಲ್ಲಿ ಇದ್ದೇ ಇಷ್ಟು ಹೆದರ್ತೀಯಲ್ಲ ನಾವು ಕಾಡಿಗೆ ಬಂದ ಮೇಲೆ ಪ್ರಾಣಿಗಳ ಜೊತೆ ಹೊಂದಿಕೊಂಡಿರಬೇಕು ಯಾಕಂದ್ರೆ ಈ ಕಾಡು ನಮ್ಮದಲ್ಲ ಪ್ರಾಣಿಗಳದು ನಾನು ಬರ್ತೀನಿ ಸಾಹೇಬ್ರೆ ಸ್ವಲ್ಪ ಕಾಫಿ ಮಾಡ್ಕೊಳ್ತೀನಿ ಕೂತ್ಕೊಳ್ಳಿ ಬೇಡ ಮನೋರಿ ನಂದು ಇನ್ನು ಸ್ನಾನ ಆಗಿಲ್ಲ ಬೇರೆ ಕೆಲಸ ಇದೆ ಬರ್ತೀನಿ ಸಾಹೇಬ್ರೆ ನಾನು ಬಿಸಿನೀರು ಕಾಯಿಸಿದಿನಿ ಇಲ್ಲ ನನಗೆ ತಣ್ಣೀರು ಸ್ನಾನ ಅಭ್ಯಾಸ ಇದೆ ಒಂದು ಹಂಡೆ ತುಂಬಾ ಕಾಯಿಸಿದಿನಿ ಬೇಡ ನಾನು ತಣ್ಣೀರು ಮಾಡ್ತೇನೆ ಹಾಗಾದ್ರೆ ಹೊರಗಡೆ ಹೋಗೋದಕ್ಕಿಂತ ಮುಂಚೆ ತಿಂಡಿನಾದರೂ ಮಾಡ್ಕೊಂಡು ಹೋಗಿ ಸರಿ ನೀವು ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು 3 ವರ್ಷ ಆಯ್ತು ಸಾಹೇಬ್ರೆ ಆಹಾ ಮನೋರಿ ನೀನು ಮಹಾದೇವನ ಹೆಂಡತಿ ಅಂದಾಗ ನನಗೆ ಆಶ್ಚರ್ಯ ಆಯ್ತು ಯಾಕೆ ಸಾಹೇಬ್ರೆ ಯಾಕಿಲ್ಲ ಸುಮ್ಮನೆ ಕೇಳಿದೆ ನನಗೆ ಗೊತ್ತು ಸಾಹೇಬ್ರೆ ವಯಸ್ಸಾದ ಗಂಡನ ಮದುವೆ ಮಾಡ್ಕೊಂಡ್ರೆ ಯಾರಿಗಾದರೂ ಆಶ್ಚರ್ಯನೇ Thank you.
ನಮಸ್ಕಾರ ಬುದ್ಧಿ. ಏನಿದು ನಿನ್ನ ನೇಗಿಲು ಮಾಡೋದಕ್ಕೆ ಮರ್ತುಂಡು? ಯಾರನ್ನ ಕೇಳಿ ಕರೆದಿದ್ದಾನ? ಆ ಗಾರ್ಡ್ ಗೋವಿಂದಣ್ಣ 50 ರೂಪಾಯಿ ಕೊಂಡು ಯಾವ್ದಾದ್ರು ಕಟ್ಕೊಂಡು ಹೋಗಂದ. ಎಷ್ಟು ದಿವಸದಿಂದ ನಡೀತಾ ಇದೆ ವ್ಯವಹಾರ? ತಪ್ಪಾಯ್ತು ಸಾಹೇಬ್ರೆ, ಇದೇ ಮೊದಲನೇ ಸಲ ಕಟ್ತಿರೋದು. ಭಗವದ್ಗೀತೆ ಓದ್ಬೇಕಂತ ಹೇಳಿ ಗೋವಿಂದಣ್ಣ ದುಡ್ಡಿಸ್ಕೊಂಡೋದ. ಭಗವದ್ಗೀತೆ ಅಂದ್ರೆ ಇಸ್ಪೆಟಾಡ ಸಾಹೇಬ್ರೆ. ಇನ್ನೊಂದ್ ಸಾರಿ ಮರ ಕಡಿಯೋದು ನನ್ನ ಕಣ್ಣಿಗೆ ಬಿದ್ರೆ ಜೈಲಿಗೆ ಹೋಗ್ಬೇಕಾಗ್ತಾರೆ. ಹುಷಾರ್. ತಪ್ಪಾಯ್ತು ಬುದ್ಧಿ, ನನಗೆ ಕ್ಷಮಿಸಿ ಬುದ್ಧಿ, ಇನ್ನೊಂದ್ಸಲ ಮಾಡೋದಲ್ಲ. ನೀವು ಹ್ಯಾಂಗ್ ಹೇಳಿದ್ರೆ ಹಂಗೆ ಹೇಳ್ತೇನೆ. ನಡೆ ಬರ್ತೇನೆ ಸಾಹೇಬ್ರೆ. ನಮಸ್ಕಾರ. ಬಟ್ರೆ ಸಾಹೇಬ್ರಿಗೆ ಎಂತಾರು ಸ್ಪೆಷಲ್ ಮಾಡ್ಕೊಡಿ ಇವತ್ತು. ಆಯ್ತು ಮಾಡ್ಕೊಡ್ತೆ. ನಿಮಗೆ ಎಂತದ ಇಷ್ಟ ಸಾಹೇಬ್ರೆ? ಸಾಗರದ ನೀರ್ ಗೊಜ್ಜು, ಸಿದ್ದಾಪುರ ತಂಬುಳಿ, ಸಿರ್ಸಿ ಅಪ್ಪೆ ಹುಳಿ, ಬೇಲೂರಮ್ಮನ ಬೋಂಡ ಫಸ್ಟ್ ಕ್ಲಾಸ್ ಮಾಡ್ತೆ. ಬಟ್ರೆ ನನಗೇನು ಬೇಡ, ನಂದೆಲ್ಲ ಆಗಿದೆ. ನನಗೊಂದು ಲೋಟ ಕಾಫಿ ಕೊಡಿ ಬಟ್ರೆ. ಸಾಹೇಬ್ರದೆಲ್ಲ ಆಗಿದೆ ಅಂದ್ಮೇಲೆ ಮೇಟಿ ಮನೆಯಲ್ಲೇ ಆಗಿರ್ಬೇಕು. ಬಟ್ರೆ ಸಾಹೇಬ್ರ ಚಾ ದುಡ್ಡು ನಾ ಕೊಡ್ತೀನಿ. ಅದೆಲ್ಲ ಏನು ಬೇಡ. ಕೊಡಲಿ ಬಿಡಿ ಮಾರಾಯ್ರೆ, ಅವ್ರು ಕೊಡುವುದೇ ಅಪರೂಪ. ಅವ್ರಿಗೇನು ಕಡಿಮೆ? ನಮ್ ಸಾಹೇಬ್ರಿಗೆ ಇಷ್ಟ ಇದ್ರೆ ಒಮ್ಮೆ ಕಾಡ್ ಮನೆ ಕರೆಸಿ ಭಗವದ್ಗೀತೆ ಕಾಲಕ್ಷೇಪ ಎಲ್ಲ ಪರಿಚಯ ಮಾಡಿಸೋಣ. ನಿನ್ ದೆಸೆಯಿಂದ ಗಾಡ್ ಗೋವಿಂದಯ್ಯ ಇಸ್ಪೆಟಾಡಿ ಹಾಳಾದ. ಹೊಸಬರಿಗೂ ಯಾಕೆ ಹಾಳು ಮಾಡ್ತೀನಿ? ಛೇ, ಗಾಡ್ ಗೋವಿಂದ ಒಳ್ಳೆ ಮನುಷ್ಯ, ಇಸ್ಪೀಟ್ ಜಡ ಉಂಟು, ಮರ ಗಿಡ ಕದ್ ಮಾರ್ತಾನೆ, ಡ್ಯೂಟಿ ಮಾಡೋಲ್ಲ. ಹುಲಿ ಚರ್ಮ ಮಾರ್ಕೊಟ್ರೆ ಕಮಿಷನ್ ಕೇಳ್ತಾನೆ. ಇಷ್ಟು ಬಿಟ್ರೆ ದೇವರಂಥ ಮನುಷ್ಯ. ಕರೆಕ್ಟ್ ಆಗಿ ಹೇಳಿದ್ರಿ ಬಟ್ರೆ. ಬಟ್ರೆ ಆ ಮೇಟಿ ಮದುವನಿಗೆ ಮಕ್ಕಳೆಷ್ಟು? ಹೇಳಿ ಕೇಳಿ, ನಾನು ಬ್ರಹ್ಮಚಾರಿ, ನನಗೂ ಅದಕ್ಕೂ ಎಂತ ಸಂಬಂಧ? ಆ ಮೇಟಿಗೆ ಬಂಗಾರದಂತ ಎಂಟಿನ್ ಕೊಟ್ಟ ಶಿವ, ಮಕ್ಕಳು ಕೊಡ್ಲಿಲ್ಲ. ಅರೆ ಏನ್ ಮಾಡ್ದವ ಇಲ್ಲಿ? ಸಂಬಳ ತಗೊಳಕ್ ಬಂದಿದ್ವಿ, ಪ್ಯಾಟ್ ಕೊಟ್ರಿ, ಸೀರೆ ಬೇಕಂತೆ, ಆಮೇಲೆ ಕಾನ್ ಮಾಡಿ ಹೋಗ್ತೀವಿ. ಹೌದಾ? ನೀ ಹಾಗಾದ್ರೆ ಇಲ್ಲೇ ಒಂದ್ 5 ನಿಮಿಷ ನಿಲ್ಲು, ನಾನು ಆಫೀಸ್ಗೆ ಹೋಗಿ ಬರ್ತೇನೆ, ಆಮೇಲೆ ಹೋಗೋಣ. ಏನ್ರಿ ನೀವೀಗ 50 ಇಟ್ಕೊಳ್ಳಿ, ಮಿಕ್ಕಿದೆಲ್ಲ ನೀವು ಖರ್ಚು ಮಾಡ್ಬಿಡ್ತೀರಿ, ಆಮೇಲೆ ನಾನು ನಿಮ್ಗೆ ಕೊಡ್ತೀನಿ. ಅವೆಲ್ಲ ಮನೇಲಿ ಮಾತಾಡೋಣ, ಎಲ್ಲ ಅದು ಏನು ಎಲ್ಲ ಆಮೇಲೆ ಮಾತಾಡಿದ್ರೆ ಆಯ್ತು. ಸರಿ ಪರಮೇಶ್ವರಪ್ಪ, ನೀವು 3 ಗಾರ್ಡ್ಸು ಹಾಗೆ ಒಂದು ಗನ್ನು ಮತ್ತು ಟಾರ್ಚು ನಾಳೆ ಕಳಿಸ್ಕೊಡಿ. ಆಯ್ತು ಸರ್. ಮರಿಬೇಡಿ. ಆಯ್ತು ಸರ್. ಆಯ್ತು. ನಮಸ್ಕಾರ. ಏ ಮಾದೇವ ಬಾ ಹೋಗೋಣ, ನಾನು ಪೇಟೆ ಹೋಗ್ತೇನೆ ಬಾ. ಇಲ್ಲ ಮಾದೇವ. ಬನ್ನಿ ಸ್ವಾಮಿ ಬನ್ನಿ. ಏನ್ ಬೇಕು ಸ್ವಾಮಿ? ಸ್ವಾಮಿ ಸ್ವಲ್ಪ ಸೀರೆ ತೋರಿಸ್ತೀರಾ? ನೋಡಿ ಸ್ವಾಮಿ, ಇದು ಕಾಟನ್. ನಿಮ್ಗೆ ಸುಪೀರಿಯರ್ ಬೇಕಂದ್ರೆ ಸುಪೀರಿಯರ್ ವೆರೈಟಿ ಇದೆ. ಇದ್ ನೋಡಿ, ಹ್ಯಾಂಡ್ಲೂಮ್ ಬೇಕಾದ್ರೆ ಹ್ಯಾಂಡ್ಲೂಮ್ ಐತೆ. ಅದ್ ಬೇಡ ಜಾಸ್ತಿ. ಏನ್ರಿ ಇದೇ ಇರ್ಲಿ, ಈ ಸೀರೆ ಇಷ್ಟ ಆಯ್ತು. ಇದು ಕೊಡ್ಲಮ್ಮ. ಎಷ್ಟು? ಎರಡು ಕೊಡ್ಲಮ್ಮ. ಒಂದ್ ಸಾಕು. ಒಂದ್ ಸಾಕು. ಬೆಲೆ ಎಷ್ಟು? 60 ರೂಪಾಯಿ. ಇನ್ನು ಸ್ವಲ್ಪ ಕಡಿಮೆ ಬೆಲೆ ತೋರಿಸ್ತೇ. ಬೇಡ ಬೇಡ, ಇರ್ಲಿ ಇದನ್ನೇ ಕೊಡಪ್ಪ. ಇರ್ಲಿ ತಗೋ ಮಾದೇವ. ನಾನ್ ಹತ್ರ ಅಷ್ಟು ದುಡ್ಡಿಲ್ಲ ಸಾಹೇಬ್ರೆ. ನಾನ್ ಕೊಡ್ತೇನೆ ಬಿಡು. ಮಾದೇವ ದೋಸೆ ಹೇಗಿದೆ? ಚೆನ್ನಾಗಿದೆ. ಮತ್ತೇನಾದ್ರು ಬೇಕಾದ್ರೆ ತಗೋ. ಬೇಡ ಸಾಹೇಬ್ರೆ, ಇದನ್ನೇ ತಿನ್ ಜೀರ್ಣ ಮಾಡ್ಕೊಳ್ಳೋದೇ. ಮನೋರಿ ನಿನಗೇನಾದ್ರು? ಬೇಡಿ ಸಾಹೇಬ್ರೆ, ನಂಗೆ ಇನ್ನೇನು ಬೇಡ. ಅಲ್ಲ
ಗುರು ರುದ್ರಪ್ಪ ಎಂತ ಸ್ಪೀಡ್ ಮೆರವಣಿಗೆ ಹೊಸ ಸಾಹೇಬರು ಬಂದ್ಮೇಲೆ ಮಹಾದೇವನಿಗೆ ಅದೃಷ್ಟ ಕೂಡ ಬಂತಲ್ಲ ಮಾರಾಯ ಹೆಂಡತಿನ ಜೀಪಲ್ಲಿ ಕರ್ಕೊಂಡು ಹೋಗ್ತಿದಾರಲ್ಲ ಅದೃಷ್ಟ ಮೇಟಿದಲ್ಲ ಬಟ್ರೆ ಅವನ ಹೆಂಡತಿದು ಹೊಸ ಸಾಹೇಬರು ಬಂದ್ಮೇಲೆ ಒಳ್ಳೆ ಕಲರ್ ಬಂದ್ಬಿಟ್ಟಿದ್ದಾಳೆ ಬರ್ದೆ ಏನ್ ಮಾಡ್ತಾಳು ತಿರುಗಾಡಕ್ ಜೀಪ್ ಸಿನಿಮಾ ಹೋಟ್ಲು ಜೊತೆಗೆ ಮುನ್ಮುತನಂತ ಆಫೀಸರು ಅಯ್ಯೋ ನನ್ ಕಷ್ಟ ಯಾರ ಹತ್ರ ಹೇಳು ಅದಕ್ಕೂ ಯೋಗ ಬೇಕು ಬಟ್ರೆ ಸಾಹೇಬ್ರೇ 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 ಯಾರು ನಾನ್ ದ್ಯಾವ ಸಾಹೇಬ್ರೆ ಗಾಡಿ ಬೆಂಕಿ ಬಿದ್ದಿದೆ ಸಾಹೇಬ್ರೇ ಹಾ ಗಾಡಿ ಬೆಂಕಿ ಬಿದ್ದಿದೆ ಸಾಹೇಬ್ರೆ ಎಲ್ಲಿ ಒಳಾಚ್ ಕಡೆ ಸಾಹೇಬ್ರೆ ಹೌದಾ ಹರವಾಗ ಸುರ್ತಾ ಬೇಗ ಮಾತಾಡ ಕರ್ಕೊಂಡು ಹೋಗು ಮಾದೇವ ಗಾಡಿ ಬೆಂಕಿ ಬಿದ್ದಿದೆ ಜಲ್ದಿ ಬಾರು ನಮಸ್ಕಾರ ಸರ್ ನಮಸ್ಕಾರ ನನ್ನ ಪರಿಚಯ ನಿಮಗಿಲ್ಲ ಅಂತ ಕಾಣುತ್ತೆ ನಾನೇ ಮಾಡ್ಕೋತೀನಿ ನನ್ನ ಹೆಸರು ಗಾರ್ಡ್ ಗೋವಿಂದಯ್ಯ ಅಂತ ಹೊಸದಾಗಿ ನೀವು ಇಲ್ಲಿಗೆ ಆಫೀಸರ್ ಆಗಿ ಬಂದಿದ್ದೀರಾ ಅಂತ ತಿಳಿತು ಹಾಗೆ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ರೀ ಏನ್ ಮಾತಾಡ್ತಿದ್ರಿ ನಿನ್ ರಾತ್ರಿ ಕಾಡಿಗೆ ಬೆಂಕಿ ಬಿದ್ದಿದ್ರೆ ಎಲ್ಲಿ ಹೋಗಿದ್ರೆ ಸಿಟ್ಟು ಮಾಡ್ಕೋಬೇಡಿ ಸರ್ ಕೋಪ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ಈ ನನ್ನ ಮಗನ ಕೈ ಇದೆ ನೋಡಿ ಇದು ಒಂದ್ ಗಂಟೆಯಲ್ಲಿ 1000 ಗೆದ್ದಿದೆ 1000 ಕಳೆದಿದೆ ಸರ್ ರೀ ಗೋವಿಂದಯ್ಯ ನನಗೆ ಗೊತ್ತ್ರಿ ನೀವು ಜ್ಯೂಸ್ ಕೋರ್ ಅಂತ ಡಿಪಾರ್ಟ್ಮೆಂಟ್ ಕೆಲಸ ಮಾಡದೆ 3 ಹೊತ್ತು ಇಸ್ಪೇಟ್ ಆಡಿದ್ರೆ ನಿಮ್ ಹೆಂಡತಿ ಮಕ್ಕಳ ಗತಿ ಏನ್ರಿ ಸರ್ ನಿಮಗೆ ಧರ್ಮರಾಯ ಗೊತ್ತಾ ಯಾವ ಧರ್ಮರಾಯ ಏನ್ ಸಾರಿ ಕೇಳ್ತೀರಿ ಆ ಪಾಂಡವರ ಎಲ್ಡರ್ ಬ್ರದರ್ ಆ ಧರ್ಮರಾಯನೇ ಜ್ಯೂಸ್ ಆಡಿ ಎಲ್ಲಾ ಕಳ್ಕೊಂಡು ಕಾಡ್ಗೆ ಹೋಗ್ಬಿಟ್ಟ ನಾವು ಕಾಡ್ದಲ್ಲೇ ಇದ್ಕೊಂಡು ಇಸ್ಪೀಟ್ ಆಡಿದ್ರೆ ಏನ್ ತಪ್ಪು ನಿಜ ಹೇಳ್ತೀನಿ ಸರ್ ಈ ಇಸ್ಪೀಟ್ ಆಡದಲ್ರೋ ಮಜಾ ನಿಮ್ಗೆ ಗೊತ್ತಾಗಲ್ಲ ಸರ್ ಶಟ್ ಅಪ್ ಮೇಲಿನ ಅಧಿಕಾರಿಗಳ ಜೊತೆ ಹೇಗ್ ಮಾತಾಡೋದು ಗೊತ್ತಾ ನಿಮಗೆ ನಾಳೆ ಏನಾದ್ರೂ ಎನ್ಕ್ವೈರಿ ಬಂದ್ರೆ ಏನ್ ರೀತಿ ನಿಮ್ದು ಸಾರಿ ಸರ್ ಸರ್ ನಿಜ ಹೇಳ್ಬೇಕು ಅಂದ್ರೆ ನನ್ನ ವಿಚಾರಣೆಗೆ ಬಂದ ಆಫೀಸರ್ಗಳೇ ನನ್ನ ಜೊತೆ ಇಸ್ಪೀಟ್ ಆಡಿ ಎಲ್ಲ ಕಳ್ಕೊಂಡು ಹೋಗ್ಬಿಟ್ಟಿದ್ದಾರೆ ರೀ ಗೆಟ್ ಅಪ್ ಯೂಸ್ಲೆಸ್ ಫೆಲೋ Hey, 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 hey.
ಸಾಹೇಬ್ರೆ ನಿನ್ನೆ ರಾತ್ರಿ ನನ್ನಿನ್ನೊಂದು ತಪ್ಪಾಯ್ತು ಮಾದೇವ. ಏನ್ ತಪ್ಪು ಮಾಡಿದ್ರಿ ಸಾಹೇಬ್ರೆ? ಸ್ವಲ್ಪ ಎಚ್ಚರ ವಹಿಸಿದ್ರೆ ನಿನ್ನೆ ರಾತ್ರಿ ಈ ಅನಾಹುತ ತಪ್ಪಿಸಬಹುದಿತ್ತೇನು. ಎಷ್ಟು ಯೋಚನೆ ಮಾಡಿದ್ರು ಸುಟ್ಟು ಬೋಧಿ ಆದ ಮರಗಳು ವಾಪಸ್ ಬರೋದಿಲ್ಲ ಸಾಹೇಬ್ರೆ. ಸದ್ಯ ಪ್ಲಾಂಟೇಶನ್ಗೆ ಬೆಂಕಿ ಹತ್ತಲಿಲ್ಲ. ಕಾಡಿನ ಬಗ್ಗೆ ಇಷ್ಟೊಂದು ಪ್ರೀತಿ ಇರೋ ನಿಮ್ಮಂತ ಆಫೀಸರು ಬಹಳ ಅಪರೂಪ ಸಾಹೇಬ್ರೆ. ಕಾಡನ್ನ ಪ್ರೀತಿಸೋದು ಬರೇ ಕರ್ತವ್ಯ ಅಲ್ಲ ಮಾದೇವ, ಅದು ನಮ್ಮ ಧರ್ಮ ಕೂಡ. ಮನುಷ್ಯನಿಗೆ ಶುದ್ಧವಾದ ಗಾಳಿ ಮಳೆ ಹೂ ಹಣ್ಣು ಆಹಾರ ಕೊಡೋ ಈ ಸಸ್ಯರಾಶಿನ ಹಾಳು ಮಾಡೋದು ಸ್ವಂತ ತಾಯಿ ಮೇಲೆ ವಿಚಾರ ಮಾಡಿದ ಹಾಗೆ. ನಿಜ ಸಾಹೇಬ್ರೆ. ಅಂದಾಗೆ ಸಾಹೇಬ್ರೆ, ನೀವು ಕಾಫಿನ ಕುಡಿದೆ ಹಾಗೆ ಬಂದ್ಬಿಟ್ಟಿದ್ದೀರಲ್ಲ, ಮನೋಹರಿ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಇಷ್ಟಕ್ಕೆ ತಪ್ಪಿಕೊಂಡ್ರೆ ಹೇಗೆ? ನೀವೇ ಹೋಗಿ ಅವಳಿಗೆ ಸಮಾಧಾನ ಮಾಡಬೇಕು. ಸಾಹೇಬ್ರೆ, ನಾನು ಆ ಐತಾಳ್ರ ಮಗು ನಾಮಕರಣ ಇದೆಯಲ್ಲ, ಅದಕ್ಕೆ ಅಡುಗೆ ಕಾರ್ಯಕ್ಕೆ ಹೋಗ್ಬೇಕು. ಬರೋದು ಸ್ವಲ್ಪ ತಡ ಆಗ್ಬೋದು. ಸಂಕೋಚ ಪಟ್ಕೊಳ್ದೆ ಏನ್ ಬೇಕೋ ಮನೋಹರಿನ ಕೇಳಿ ಮಾಡ್ಕೊಡ್ತಾಳೆ. ನಾ ಬರ್ತೀನಿ ಸಾಹೇಬ್. ಬೆಳಿಗ್ಗೆ ಕಾಫಿ ಕುಡಿದೆ ಹೋಗಿದ್ದನ್ನು ನೋಡಿದ್ರೆ ನಾನು ಮಾಡಿದ್ದು ದೊಡ್ಡ ತಪ್ಪು ಅಂತ ಭಯ ಆಯ್ತು. ಇಲ್ಲ ಮನೋಹರಿ, ಅದ್ರಲ್ಲಿ ನಿಂದೇನ್ ತಪ್ಪಿಲ್ಲ. ಬಹುಶಃ ನಾನೇ ತಪ್ಪು ಮಾಡಿದೆ ಅಂತ ನನಗನ್ಸುತ್ತೆ. ಅದು ತಪ್ಪು ಅಂತ ನನಗನ್ನಿಸ್ಲಿಲ್ಲ ಮನೋಹರಿ. ನೀ ಮಹದೇವನ ಜೊತೆ ನಂಗನಗ್ತಾ ಇರೋದು ನೋಡಿ ನನಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಯಾಕೆ ಮನೋಹರಿ, ಏನಾಯ್ತು? ನಾನು ಅವ್ರಿಗೆ ಎರಡನೇ ಹೆಂಡತಿಯಾಗಿ ಈ ಕಾಡಕ್ಕೆ ಬಂದು ಅನುಭವಿಸ್ತಾ ಇರೋ ವೇದನೆ ನಿಮಗೆ ಹಾಗೆ ಹೇಳಿ? ಎರಡನೇ ಹೆಂಡತಿ? ಹೋಗ್ಲಿ ಬಿಡಿ, ನಮ್ಮ ಗೋಳಿನ ಕಥೆ ನಿಮ್ಮ ಮುಂದೆ ಯಾಕೆ? ಹಾ, ನಿಮ್ಗೊಂದು ಪತ್ರ ಬಂದಿದೆ, ತಗೊಳ್ಳಿ. ಯಾರ್ದು ಪತ್ರ? ನನ್ನ ತಾಯಿದು. ಬಂದು ಹೋಗು ಅಂತ ಬರೆದಾಳು ಊರಿಗೆ. ಹೋಗ್ತೀರಾ? ಹ್ಮ್, ಹೋಗ್ಲೇಬೇಕು. ಅಮ್ಮ! ರಘು! ಅಮ್ಮ, ಹೇಗಿದೆ ಅಮ್ಮ? ಚೆನ್ನಾಗಿದ್ದೀನಿ. ಏನಪ್ಪ, ಎಷ್ಟು ದಿವಸ ಆಯ್ತಪ್ಪ ನೀನ್ ಊರ್ಗ ಹೋಗಿ? ಒಂದು ಕಾಗ್ದನಾದ್ರೂ ಬರೀಬಾರ್ದ? ನಿನ್ ತಾಯಿನ ಇಷ್ಟು ಬೇಗ ಮರ್ತ್ಬಿಟ್ಯಾ? ಇಲ್ಲಮ್ಮ, ವಿಪರೀತ ಕೆಲಸ ಅಮ್ಮ. ಇವತ್ ಬರೋಣ ನಾಳೆ ಬರೋಣ ಅನ್ನೋದ್ರಲ್ಲೇ ತಡ ಆಗೋಯ್ತು. ಏನಪ್ಪ ಅಂತ ಕೆಲಸ? ನಿನ್ ತಾಯಿಗೆ ಒಂದು ಕಾಗ್ದ ಬರೆಯೋಕ್ಕೂ ಪುರ್ಸತ್ತಿರ್ಲಿಲ್ವಾ? ಇರುತ್ತಲ್ಲಮ್ಮ, ಕಾಡನ್ ಮೇಲೆ ನೂರಾರು ಕೆಲಸ. ಹೌದಾ? ಸರಿ ಸರಿ, ಬಾ ಸ್ನಾನ ಮಾಡು, ಊಟ ಮಾಡುವಂತೆ. ಇನ್ ಸ್ವಲ್ಪ ಹಾಕಿಸ್ಕೊಳ್ಳೋ, ನಿಧಾನವಾಗಿ. ಸಾಕ್ ಸಾಕ್, ಎಷ್ಟಂತ ತಿನ್ನೋದು? ರಘು, ಕಾಡ್ನಲ್ಲಿ ಊಟ ತಿಂಡಿಗೆ ಏನೋ ಮಾಡ್ಕೊಂಡಿದ್ಯಾ? ಅಲ್ಲಿ ಒಂದು ಮೇಟಿ ಸಂಸಾರ ಇದೆ, ಅಲ್ಲಿ ಯಾವುದಕ್ಕೂ ಯೋಚನೆ ಇಲ್ಲ ನಿಜವಾಗ್ಲು. ಅದ್ ಸರಿ, ಇನ್ನೊಬ್ಬರ ಮನೆ ಊಟನ ಎಷ್ಟು ದಿನ ಅಂತ ತಿಂತೀಯ ನೋಡು. ನನ್ ಮಾತು ಕೇಳು, ಬೇಗ ಒಂದು ಮದುವೆ ಮಾಡ್ಕೊ. ಈಗ ಯಾಕಮ್ಮ ಮದುವೆ ಯೋಚನೆ? ಮೇಲಾಗಿ ಒಳ್ಳೆ ಹುಡುಗಿ ಸಿಗಬೇಕಲ್ಲ, ಅಂದ್ರೆ ನನ್ ಸುಖ ಅಷ್ಟೇ ಅಲ್ಲ ನಿನ್ ಸುಖಾನು ನೋಡುವಂತಾಳಾಗಿರ್ಬೇಕಲ್ಲ. ಹ್ಮ್, ಸರಿ, ನೀನೊಂದ್ ನಾಲ್ಕು ದಿನ ಇಲ್ಲೇ ಇರೋದಾದ್ರೆ ನಿನ್ಗೊಂದು ಒಳ್ಳೆ ಹುಡುಗಿನ ನಾನ್ ನೋಡ್ತೀನಿ. ನನ್ ತುಂಬಾ ಕೆಲಸ ಇದೆ ಅಮ್ಮ, ಅದು ಜವಾಬ್ದಾರಿ ಕೆಲಸ. ಅದಲ್ದೆ ನನಗೊಬ್ಬ ಸೋಮಾರಿ ಗಾರ್ಡ್ ಗಂಟು ಬಿದ್ದಿದ್ದಾನೆ, ಅದಕ್ಕೆ ಹೋಗ್ಲೇಬೇಕು ನಿಜವಾಗ್ಲು. ಸರಿಯಪ್ಪ, ನಿನ್ನಿಷ್ಟ. ರಘು, ಮೊದ್ಲೇ ಕಾಡು, ಕೆಟ್ಟ ಪ್ರಾಣಿಗಳ ಕಾಟ, ಹುಷಾರಾಗಿರು, ನಿನ್ನ ಆರೋಗ್ಯದ ಕಡೆ ನಿಗಾ ಇರ್ಲಿ. ಆಮೇಲೆ ಕಾಡ್ನಲ್ಲಿ ರಾತ್ರಿ ನೀವ್ ಒಬ್ನೇ ಹೋಗ್ಬೇಡಪ್ಪ. ಅಮ್ಮ, ನಿನ್ಗೊತ್ತು ಚಿಕ್ಕನ್ ನಿಲ್ಲು ಕಾಡು ಅಂದ್ರೆ ನಂಗೆ ತುಂಬಾ ಪ್ರೀತಿ. ನಾನು ಹುಷಾರಾಗಿರ್ತೇನೆ, ನೀನ್ ಯೋಚನೆ ಮಾಡಬೇಡ. ಹಾ, ನಾನ್ ಮರ್ತಿದ್ದೆ, ನಾಳೆ ನೀನ್ ಹೋಗುವಾಗ ತೀರ್ಥಹಳ್ಳಿ ಬಸ್ ಸ್ಟ್ಯಾಂಡ್ ಹತ್ರ ಇಳಿದು ಆನಂದ್ ರಾಯರ್ನ ಮಾತಾಡಿಸ್ಕೊಂಡು ಹೋಗು. ಅವರು ನಿಮ್ ತಂದೆ ಸ್ನೇಹಿತರು, ಅದು ಅಲ್ದೆ ನಮ್ ಹಳೆ ನೆಂಟರು ಕೂಡ, ಮರಿಬೇಡ. ಇಲ್ಲ ಇಲ್ಲ, ಮರೆಯಲ್ಲ, ನಾ ಖಂಡಿತ ಹೋಗ್ತೇನೆ.
ಗೊತ್ತಾ ಸರ್, ಸಾರಿ ಸರ್. ಪರವಾಗಿಲ್ಲ ತೋಳಿ. ಥ್ಯಾಂಕ್ ಯು ಸರ್. ಏನ್ ನೋಡ್ತಾ ಇದ್ದೀರಾ ಸರ್? ಇಲ್ಲಿ ಆನಂದ್ ರಾಯರ್ ಮನೆ ಇದೆ ಅಂತಲ್ಲ? ಹೌದು ಇದೆ. ನಾನು ಅವ್ರ ಮನೆಗೆ ಹೋಗ್ಬೇಕಾಗಿತ್ತು. ಯಾಕೆ? ಆನಂದ್ ರಾಯರ್ಗೆ ಒಬ್ಳು ಮಗಳಿದ್ದಾಳಂತೆ, ಅವಳು ನೋಡೋಣ ಅಂತ ಹೊರಟಿದ್ದೆ. ಯಾರು ಯಾರಮ್ಮ ಅದು? ಇಲ್ಲಿ ಆನಂದ್ ರಾಯರ್ ಮನೆ ಯಾವ್ದು ಸರ್? ಇದೇ ಆನಂದ್ ರಾಯರ್ ಮನೆ. ಯಾರು ಯಾರು ಬೇಕಾಗಿತ್ತಪ್ಪ? ಇಲ್ಲ ಆನಂದ್ ರಾಯರು. ನಾನೇ ಆನಂದ್ ರಾಯ. ನಾನು ತಾಳಗುಪ್ಪ ಸೀತಾರಾಮಯ್ಯರ ಮಗ, ರಘುರಾಮ್ ಅಂತ. ಓ, ನಮ್ಮ ತಾಳಗುಪ್ಪ ಸೀತಾರಾಮಯ್ಯರ ಮಗನಾ? ಬಾರಯ್ಯ, ಬಾ 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 ಬಾ. ಪಾರ್ವತಿ, ಪಾರ್ವತಿ ಬಾ ಸ್ವಲ್ಪ ಇಲ್ಲಿ. ಬಂದೆ. ಯಾರು ಅಂತ ಗೊತ್ತಾಯ್ತೇನೆ? ಅದೇ ನಮ್ಮ ನಾಗವೇಣಿ ಮಗ ರಘುರಾಮ ಅಂತ. ಓಹೋ, ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮ್ ತಾಯಿ ಚೆನ್ನಾಗಿದ್ದಾರ? ಚೆನ್ನಾಗಿದ್ದಾರೆ. ನಿಮ್ಮ ನೋಡ್ಕೊಂಡು ಹೋಗುವಂತ ಅವರೇ ಕಳಿಸಿದ್ದು. ನಿಮ್ ತಂದೆ ಬಹಳ ಗಟ್ಟಿಗ, ಬೇಟೆಯಾಡೋದ್ರಲ್ಲಿ ಈಜಾಡೋದ್ರಲ್ಲಿ ಅವನಂಥ ಧೀರ ಮತ್ತೊಬ್ ಇರಲೇ ಇಲ್ಲ. ಪಾಪ, ದೇಶಕ್ಕಾಗಿ ಹೋರಾಡಿ ಮಡದು ಹೋದ. ಅಂದ ಹಾಗೆ ನೀವೇನ್ ಕೆಲಸ ಮಾಡ್ತಿದ್ರಿ? ಸರ್, ನಾನು ಈಗ ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿ ಸದ್ಯ ಕಾನ್ಮಡೆಯಲ್ಲಿದ್ದೇನೆ. ಭೇಷ್ ಭೇಷ್, ಒಳ್ಳೆ ಸಾಹಸದ ಕೆಲಸ ನಿಮ್ ತಂದೆ ಥರನೇ ಹಿಡ್ಕೊಂಡಿದ್ದೀರಿ ನೀವು. ಅಂದ ಹಾಗೆ ಅವನು ನಾವು ಒಳ್ಳೆ ಪ್ರಾಣ ಸ್ನೇಹಿತರಾಗಿದ್ವಿ. ಅವನು ತೀರ್ಕೊಂಡ ಅಂತ ಗೊತ್ತಾದ್ಮೇಲೆ ನನ್ನ ಗಂಟ್ಲಲ್ಲಿ ಅನ್ನ ನೀರು ಏನೂ ಇಳಿದಿಲ್ಲ. ಯಶೋದ, ಕಾಫಿ ತಗೊಂಬಮ್ಮ. ನಿಮ್ ತಾಯಿ ನಿಮ್ ಜೊತೆಗೆ ಇದ್ದಾರಾ? ಇಲ್ಲ, ಅವ್ರಿಗೆ ಕಾಡಿನ ವಾತಾವರಣ ಒಗ್ಗಲ್ಲ. ಅಪ್ಪ ಕಟ್ಟಿದ ಮನೆ ಬಿಟ್ಟು ಬರಲ್ಲ ಅಂತಾರೆ. ಇವಳು ನನ್ನ ಒಬ್ಬಳೆ ಮಗಳು ಯಶೋದೆ ಅಂತ. ತಗೊಳ್ಳಿ ತಗೊಳ್ಳಿ ಕಾಫಿ. ಇವನು ನನ್ನ ಮಗ. ನಮಸ್ಕಾರ. ರಾಮಕೃಷ್ಣ ಅಂತ. ನಮಸ್ಕಾರ. ಯಾರು ಅಂತ ಗೊತ್ತಾಯ್ತೇನೋ? ಇಲ್ಲಪ್ಪ. ಅದೇ ನಾನು ಆಗಾಗ ಹೇಳ್ತಿದ್ನಲ್ಲ, ತಾಳಗುಪ್ಪ ಸೀತಾರಾಮಯ್ಯ ಮಿಲಿಟರಿ ಇದ್ದಾರೆ ಅಂತ. ಅವ್ರ ಮಗ ರಘುರಾಮ ಅಂತ. ಬರ್ತೇನೆ. ಹಾ ಸರಿ. ಹಾಗಾದ್ರೆ ನಾನು ಬರಲಾ ಸರ್. ಏನಂತ ಅರ್ಜೆಂಟು? ಒಂದ್ ದಿವಸ ಇದ್ದು ಹೋಗ್ಬೋದಲ್ಲ? ಇಲ್ಲ, ನಾನು ಇವತ್ತೇ ಹೋಗಿ ರಿಪೋರ್ಟ್ ಮಾಡ್ಕೋಬೇಕಾಗಿದೆ. ಅದಕ್ಕೋಸ್ಕರ ನಾ ಇನ್ನೊಂದ್ಸರಿ ಬರ್ತೇನೆ. ಆಗಾಗ ಬರ್ತಾ ಇರಪ್ಪ. ಹಾ ಬರ್ಲಾ. ನಮಸ್ಕಾರ. ನಮ್ ಯಶೋದೆಗೆ ಒಳ್ಳೆ ಜೋಡಿ ಆಗ್ಬೋದಲ್ಲ? ಹಾ, ಜೋಡಿ ಏನೋ ಸರಿ, ಆದ್ರೆ ಏನ್ರಿ ಕಾಡಲ್ ಉದ್ಯೋಗ ಅಂದ್ರೆ. ನೀ ಯಾವ ಯುಗದಲ್ಲಿ ಇದೆಯೋ ಏನೋ ಕಾಣೆ. ಸರ್ಕಾರಿ ನೌಕರಿಲಿ ಇರೋ ಗಂಡು ಸಿಗದೆ ಕಷ್ಟ ಅನ್ನುವಾಗ ಉದ್ಯೋಗ ಕಾಡ್ನಲ್ಲಾದ್ರೇನು ಊರ್ನಲ್ಲಾದ್ರೇನು ಹುಡುಗ ಯೋಗ್ಯ ಅಂತ ಕಾಣ್ತಾನೆ. ಕರೆಕ್ಟ್ ಅಪ್ಪ, ನೀನ್ ಹೇಳಿದ್ದು. ಇವತ್ತೇ ಅವ್ರ ತಾಯಿಗೆ ಒಂದು ಲೆಟರ್ ಬರೆದು ಬಿಡಿ. ಹೌದು, ಇವತ್ತೇ ಬರ್ದಾಕ್ಬಿಡ್ತೀನಿ. ಏನೇ ಆಗ್ಲಿ, ಬರ್ದೇ ಬಿಡಿ. ಏ ದೇವ, ನಾ ಹೋದ್ಮೇಲೆ ಬೆಂಕಿ ಇಂಕಿ ಏನಾದ್ರೂ ಬಿದ್ದಿತ್ತಾ? ಬೆಂಕಿ ಇಂಕಿ ಏನೇ ಬಿದ್ದಿಲ್ಲ ಸಾಹೇಬ್ರೆ. ಏನಿಲ್ಲಲ್ಲ? ಇಲ್ಲ ಸಾಹೇಬ್ರೆ. ಬರ್ತೀವಿ ಸಾಹೇಬ್ರೆ. ಹಾ ಸರಿ, ಹೋಗು. ನೀವೇ ಇಲ್ಲಿಲ್ಲ ಅಂದ್ಮೇಲೆ ಬೆಂಕಿ ಬೀಳೋಕ್ ಹ್ಯಾಕ್ ಸಾಧ್ಯ? ಬೆಂಕಿನೂ ಇಲ್ಲ, ಬೂದಿನೂ ಇಲ್ಲ. ನಿಮ್ ಕಾಡನ್ ಯಾರು ಹೊತ್ಕೊಂಡು ಹೋಗಲ್ಲ ಸಾಹೇಬ್ರೆ. ಹೌದಾ? ಅಮ್ಮ ಚೆನ್ನಾಗಿದ್ದಾರ? ಹಾ, ಅಮ್ಮ ಚೆನ್ನಾಗಿದ್ದಾರೆ. ಆದ್ರೆ ನಂದೇ ಒಂದು ಯೋಚನೆ, ಅವ್ರಿಗೆ ನನ್ನ ಮದುವೆದೇ ಯೋಚನೆ ಮಾಡ್ತಿದ್ದಾರೆ. ನಿಮ್ ಕೈ ಹಿಡಿಯೋಳು ತುಂಬಾ ಅದೃಷ್ಟವಂತೆ. ಅಂದ್ರೆ ಸಾಹೇಬ್ರೆ, ನೀವು ತುಂಬಾ ಒಳ್ಳೆಯವರು ಸಾಹೇಬ್ರೆ. ನಿಮ್ಗೆ ಒಳ್ಳೆ ಹುಡುಗಿನೇ ಸಿಗ್ಬೇಕು, ಅದೇ ನನ್ನ ಆಸೆ. ನಾವೆಲ್ಲ ಇನ್ನೆಷ್ಟು ದಿನ ಇರ್ತೀವಿ? ಹೇ ಜನನಿ ಜಯ ದರಿತ್ರೇ, ಹೇ ಜನನಿ ಜಯ ದರಿತ್ರೇ. ಓ ನಮಸ್ಕಾರ ಸರ್. ಏನ್ರಿ ಮಿಸ್ಟರ್ ಧರ್ಮರಾಯ, ಭಗವದ್ಗೀತೆ ಓದೋದ್ ಬಿಟ್ಟು ಕಾಡ್ ಕಡೆ ಬಂದಿದ್ರಿ? ಒಂದೇ ಒಂದ್ ಗಂಟೆಲಿ 1,000 ರೂಪಾಯಿ ಗೆದ್ಬಿಟ್ಟೆ ಸರ್. ಮತ್ತಾಕ್ರಿ ಗುಳ ಅಂತಿದ್ದೀರಾ? ಹಣ ಬಂತು ಅಂತ ಎದ್ ಬರ್ದೆ ಮತ್ತ ಆಟಕ್ ಕುಂತೆ. ಒಂದೇ ನಿಮಿಷದಲ್ಲಿ ಬಂದಿದ್ದು 1,000 ಹೊರಟೋಯ್ತು. ಇಡ್ಲಿಗೂ ಕಾಸಿಲ್ಲ ಸರ್. ಇನ್ಮೇಲಾದ್ರೂ ಸರಿಯಾಗಿ ಆ ಹೊಲಸ್ ಚಟ ಬಿಟ್ಟು ಕೆಲ್ಸಕ್ ಬನ್ನಿ.
ಕಲಿಯೋಷ್ಟು ಸುಲಭ ಅಲ್ಲ ಸರ್ ಬಿಡೋದು. ಒಂದಿನ ಇಸ್ಪೀಟಲ್ಲಿ ಮುಟ್ಟಿದ್ರೆ ಕೈ ತರತರ ಅಂತ ನಡ್ಕೋಕ್ ಶುರು ಆಗುತ್ತೆ. ಗಂಡ್ಸಿಗೆ ಚಟ, ಹೆಂಗ್ಸಿಗೆ ಹಠ, ಒಳ್ಳೇದಲ್ಲ ಅಂತ ಅದಕ್ಕೆ ಹೇಳೋದು. ನಾಳೆ ಅಮಾವಾಸ್ಯೆ, ಇವತ್ತು ಒಂದಿನ ಆಟ ಆಡಿ ನಾಳೆ ಪೂರ್ತಿ ಬಿಟ್ಬಿಡ್ತೀನಿ ಸರ್. ಒಂದ್ 100 ರೂಪಾಯಿ ಇದ್ರೆ. ರೀ ಗೋವಿಂದಯ್ಯ, ನಿಮ್ಮನ್ನ ಇಷ್ಟು ದಿನ ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಕೊಂಡಿದ್ದ ಹೆಚ್ಚು, ಗೊತ್ತಾಯ್ತಾ? ಹೋಗ್ರಿ, ನನ್ನ ಮುಖ ತೋರಿಸ್ಬೇಡಿ. ಸರ್ ಸರ್, ಬರ್ತೀನಿ ಸರ್. ಯಾಕೆ ಬರಬಾರ್ದ? ಹಾಗಲ್ಲ, ನಿನ್ ಗಂಡ ರಾತ್ರಿ ಆಗ್ತಿದ್ದ ಹಾಗೆ ಅವ್ರ ಹೆಂಡದ ಗುಲಾಮರು. ಅವ್ರು ಗೊರಕೆ ಶುರುವಾಗಿ ಆಗ್ಲೇ ಎಷ್ಟೋ ಹೊತ್ತಾಯ್ತು. ತಗೊಳ್ಳಿ. ಯಾಕೆ ಆಗ್ಲೇ ಮರ್ತ್ ಬಿಟ್ರ? ಒಂದೇ ದಿನಕ್ಕೆ ನಾ ಬೇಡವಾದ್ನ. ಯಾಕೆ ಹೀಗೆ ಸುಮ್ಮನೆ ಇದ್ದೀರಾ? ಕಾಡಿನ ಬೆಂಕಿ ಆರಿಸೋ ನಿಮಗೆ ನನ್ನ ಮೈಯಿನ ಬೆಂಕಿ ಆರಿಸೋ ಶಕ್ತಿ ಇಲ್ವಾ? ನೀವು ಬಂದಾಗ ಕಾದು ಬಿರುಕು ಬಿಟ್ಟು ಭೂಮಿಗೆ ಮುಂಗಾರು ಮಳೆ ಬಂತು ಅಂದ್ಕೊಂಡೆ. ಆದರೆ ಮಾಡಿದ ತಪ್ಪು ಮತ್ ಮಾಡಂತೀಯ? ಯಾವ ತಪ್ಪು ಹೇಳಿ? ಎದೆಯಲ್ಲಿ ಸಾವಿರಾರು ಆಸೆ ಇಟ್ಕೊಂಡು ಅಮ್ಮದ್ಕನ ಜೊತೆ ಎಷ್ಟು ದೂರ ಅಂತ ನಡೀಲಿ? ನಾನು ಒಂದು ಹೆಣ್ಣಲ್ವಾ? ಇಷ್ಟೆಲ್ಲ ಗೊತ್ತಿದ್ದು ಆ ಮುದುಕನ ಜೊತೆ ಯಾಕೆ ಮದುವೆ ಆದೆ? ಅದೊಂದು ಕಥೆ. ನಮ್ಮದು ತುಂಬಿದ ಸಂಸಾರ, ಮನೆ ತುಂಬಾ ಮಕ್ಕಳು, ಬಡತನ ಕಿತ್ತು ತಿಂತಾಯ್ತು. ನಮ್ಮ ತಂದೆ ಒಬ್ಬ ವಾಚ್ಮನ್, ಮನೆಯಲ್ಲಿ ಯಾವಾಗಲೂ ಅಶಾಂತಿ, ಜಗಳ, ಕಿತ್ತಾಟ. ಆ ತುಂಬಿದ ಸಂಸಾರದಲ್ಲಿ ನಾನಿದ್ರು ಒಬ್ಬಂಟಿಯಾಗಿದ್ದೆ. ನನ್ನ ಹೃದಯದಲ್ಲಿ ಕನಸುಗಳ ಕಾರಂಜಿ ಇತ್ತು, ಕಲ್ಪನೆ ಬೆನ್ನೇರಿ ಕಾಮನ ಬಿಲ್ಲು ಹಿಡಿಯೋ ಆಸೆ ಇತ್ತು. ಒಂದಲ್ಲ ಒಂದು ದಿನ ನನ್ನ ಕನಸೆಲ್ಲ ನನಸಾಗುತ್ತೆ ಅನ್ನೋ ಆಸೆ ಇತ್ತು. ಆದರೆ ಬಡತನದ ಬೆಂಕಿಯಲ್ಲಿ ನಮ್ಮ ತಂದೆ ನನಗೆ ಮದುವೆ ಮಾಡಿದ್ರು. ನಿಮ್ಮ ಮಗನ ಒಂದು ಮಾತು ಕೇಳಿಮ್ಮ, ನಿಮ್ಮವರು ನಾನು ಬಾಲ್ಯ ಸ್ನೇಹಿತರಾಗಿರ್ಬೋದು, ಆದರೆ ಮದುವೆ ಆಗೋರು ಅವರು. ಇದರಲ್ಲಿ ಯಾವುದು ಮುಚ್ಚುಮರೆ ಆಗೋದು ಬೇಡ. ಇದರಲ್ಲಿ ಮುಚ್ಚುಮರೆ ಏನ್ ಬಂತು? ರಘುನ ಒಪ್ಪಿ ಪತ್ರ ಬರೆದಿದ್ದಾನೆ, ನಮ್ಗೆ ಹುಡುಗಿನೂ ಒಪ್ಪಿಗೆ ಆಗಿದ್ದಾಳೆ. ಸಂತೋಷಮ್ಮ, ನಮ್ಮ ಕಣ್ಣೆದುರಿಗೆ ಅವರಿಬ್ರು ನಗ್ನಗ್ತಾ ಬಾಳೆ ಮಾಡಿದ್ರೆ ಅಷ್ಟೇ ಸಾಕಮ್ಮ. ಸರಿ, ಹಾಗಾದ್ರೆ ಯಶೋಧನ ಒಂದ್ ಮಾತು ಕೇಳ್ಬಿಡಿ. ನೋಡಮ್ಮ, ಮದುವೆ ಆಗ್ತಿರೋಳು ನೀನು, ಹುಡುಗ ಕಾಡಲ್ಲಿ ಉದ್ಯೋಗ ಮಾಡ್ತಿರೋನು. ಹೌದಮ್ಮ, ತಂದೆ ತಾಯಿ ಸೇರಿ ನನ್ನ ಕಾಡ್ ಪಾಲ್ ಮಾಡಿದ್ರು ಅಂತ ಹೇಳಿ ಆಮೇಲೆ ದೂರ ಬೇಡ. ನೀನು ಏನಂತೀಯಮ್ಮ? ಏನಪ್ಪ ಅಷ್ಟು ಗೊತ್ತಾಗಲ್ವಾ? ತಲೆ ತೆಗ್ಸಿ ಕಾಲ್ ಬೆಳೆಯಲ್ಲಿ ನೆಲ ಕೆರಿದ್ರೆ ಒಪ್ಪಿಗೆ ಅಂತಾನೆ ಅರ್ಥ. ಹೌದಾ? ನಮ್ಗಿದೆಲ್ಲ ಅರ್ಥನೇ ಆಗೋದಿಲ್ವಲ್ಲಮ್ಮ. ಸಂತುದಾನೇ ಮಮ ದೇವನ ಹೇತುನ ಕಂಠೆ ಪದ್ಮಾಭಿ ಸುಭಗೆ ತ್ವಂ ದೇವ ಶರದಾಂ ಶತಂ ಮಾಂಗಲ್ಯ ಧಾರಣ ಮಹೋತ್ತ ಸುಮಹೋತ್ತಸ್ತದೆ ಭವಂತ ಮಹಾಂತಾನ ಗೃಹಂತ. ಯಶೋಧ, ಯಾಕೆ ಹೆದರ್ಕೇನ? ನೀನ್ ಈ ಸೀರೆಯೊಳಗೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಗೊತ್ತಾ? ನಮ್ಮ ತಾಯಿಗೂ ಇಂಥ ಸೀರೆ ಅಂದ್ರೆ ತುಂಬಾ ಇಷ್ಟ.
ಏನಾದರೂ ಮಾತಾಡಿ ಶದ. ನಾಚಿಕೆನಾ? ನೀನ್ ನಾಚಿಕೆ ಪಟ್ಟಾಗ ಇನ್ನೂ ಸುಂದರವಾಗಿ ಕಾಣ್ತೀಯ. ಯಶೋದ, ನಾನಿರೋದು ಕಾಡ್ನಲ್ಲಿ, ನನ್ನ ಜೊತೆ ಬರೋಕ್ ನಿನಗೆ ಬೇಸರಿಲ್ಲ ತಾನೆ? ನೀವೆಲ್ಲಿರ್ತೀರೋ ಅಲ್ಲೇ ನಾನು ಇರ್ತೀನಿ. ನಾನು ತುಂಬಾ ಪ್ರೀತಿಸೋದು ಇಬ್ಬರನ್ನ ಮಾತ್ರ. ಭಯ ಪಡಬೇಡ, ಒಬ್ಳು ನೀನು, ಇನ್ನೊಬ್ಳು ನನ್ನ ತಾಯಿ. ಅಪ್ಪ ಸತ್ತ ಮೇಲೆ ಕೈ ತುತ್ತು ಹಾಕಿ, ಸ್ನಾನ ಮಾಡಿಸಿ, ಬಟ್ಟೆ ತೊಡಿಸಿ, ಸ್ಕೂಲ್ ಕಳಿಸಿ ಬೆಳೆಸಿದ ಅಮ್ಮನ್ನ ಮರೆಯಕ್ಕಾಗತ್ತಾ? ನಮಸ್ಕಾರ ಬುದ್ಧಿ. ನಮಸ್ಕಾರ. ಆ ಲಗೇಜ್ ಎಷ್ಟು ಸ್ವಲ್ಪ ಸರಿನಾ? ಬರ್ತಿ ಸರ್. ರೈಟ್. ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ. ಇವ ಮಹಾದೇವ, ಈ ನಮ್ಮ ಫಾರೆಸ್ಟ್ ಬಂಗ್ಲೆ ಮೇಟಿ ಇಲ್ಲೇ ಇರ್ತಾನೆ. ನಮಸ್ಕಾರ. ಇವಳು ರುದ್ರಿ, ನಮ್ ದಾವನ್ ಹೆಂಡತಿ. ನಮಸ್ಕಾರ. ನೀವು ಕಾಡ್ ಗೆದ್ದೆ ಆತ ಬಂದಂಗ್ ಬಂದಿದ್ದೀರವ. ಇವಳು ನಮ್ಮ ಮಹಾದೇವನ ಹೆಂಡತಿ ಮನೋರಿ ಅಂತ. ನಮಸ್ಕಾರ ಅಮ್ಮ. ಹೋಗೋಣ ಬಾ. ನಮಸ್ಕಾರ ರುದ್ರಿ. ಬಾ. ನಾ ಫಾಲ್ಸ್ ಹೇಳ್ತಿದ್ನಲ್ಲ ನಿನಗೆ ಸಾಹೇಬ್ರೆ, ಬಡವ್ರ ಮನೆ ಊಟ ಹೇಗಿತ್ತು ಏನೋ. ಯಾಕೆ ಮಾದೇವ, ಬಡವ್ರ ಮನೆ ಊಟನೇ ಚಂದ ಅಂತ ಗಾದೆ ಇದೆ ಅಲ್ಲ, ತುಂಬಾ ಚೆನ್ನಾಗಿತ್ತು. ಸುಮ್ನೆ ತೊಂದರೆ ತಗೊಂಡ್ರಿ, ಇದ್ರಲ್ಲಿ ತೊಂದರೆ ಏನ್ರವ, ಇದು ನಮ್ ಕರ್ತವ್ಯ. ಅವ್ರೆ, ಕಾಡು ಬೆಟ್ಟ ಜಲಪಾತ ಎಲ್ಲ ನೋಡಿದ್ರೇನವ, ಈ ಕಡೆ ಬಹಳ ಚೆನ್ನಾಗದೆ. ಇನ್ಮೇಲೆಲ್ಲ ನೋಡ್ತಾಳ ಬಿಡು, ಬರೋಣ ಹಾಗಾರೆ. ಹೀಗೆ ಬಾ, ನಿಧಾನ ನಿಧಾನ, ಅಲ್ಲಿ ಮುಳ್ಳಿದೆ. ಮಾದೇವನ್ನು ಕರ್ಕೊಂಡ್ಬರ್ಬಹುದಾಯ್ತಲ್ಲ ಮನೋಹರಿ. ಹೌದು, ಅವರ ಕಾಡಿನಲ್ಲಿ ತುಂಬಾ ಓಡಾಡಕ್ಕಾಗಲ್ಲ, ಸುಸ್ತಾಗುತ್ತೆ, ಅದಕ್ಕೆ ಬರೋಲ್ಲ ಅಂದ್ರು. ಹೌದಾ? ಬನ್ನಿ ಹೀಗೆ ಸ್ವಲ್ಪ ಇಲ್ಲಿ ಮುಳ್ಳು ಬಹಳ. ನೋಡಿ ಅಲ್ಲೇ. ಅಲ್ಲಿ ನೋಡು, ಯಾವಾಗಾದ್ರೂ ಹಾಗೆ ಬೀಳ್ತಾ ಇರ್ತದೆ ನೀರು, ಮತ್ ಕೆಳಗೆ ಹೋದ್ರೆ ಅಲ್ಲಿ ಮತ್ತೊಂದು ಫಾಲ್ಸ್. ಆಚೆ ಹೋಗಮ್ಮ. ನಾವು ನೋಡೋದ್ರೊಳಗೆ ಮನೋಹರನೇ ಮರ್ತು ಬಿಟ್ವಿ ಪಾಪ. ಎಲ್ಲಿ ಹೋದ್ಲವಳು? ಅರೆ, ಇಲ್ಲೇ ಕೂತಿದ್ದಾಳೆ ಮನೋಹರಿ. ಯಾಕೆ ಮನೋಹರಿ ನಮ್ ಜೊತೆ ಬರ್ಲಿಲ್ಲ? ಏನಿಲ್ಲ, ನಡೆದು ಸುಸ್ತಾಗಿತ್ತಲ್ಲ, ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡಿದ್ದೆ. ಹೌದಾ? ಹೋಗೋಣ. ಏನ್ ಬೇಡ್ಕೊಂಡ್ರಿ? ನಾನ ನನ್ನ ಯಶೋದೆನ್ ಯಾವಾಗ್ಲೂ ಸುಖವಾಗಿಡು ಅಂತ ಬೇಡ್ಕೊಂಡೆ. ನೀನು? ಮನೋಹರಿ, ಅಲ್ಲೇ ಕೂತ್ಕೊಂಡಿದ್ಯಾ? ಬಾ ಇಲ್ಲೇ, ಪರವಾಗಿಲ್ಲ, ಅಲ್ಲಿರೋ ಜಾಗ ನಿಮ್ಮಿಬ್ಬರಿಗೆ ಸರಿಯಾಗಿದೆ. ಇರ್ಲಿ ಬಾ, ಇಲ್ಲೇ ಅಡ್ಜಸ್ಟ್ ಮಾಡೋಣ.
ಕಾಡ್ನಲ್ಲಿ ಬೆಂಕಿ ಹೇಗೆ ಬರ್ತದೆ ಅಂತ ಕೇಳಿದೆಲ್ಲ. ಯಶೋದ ಕಾಡ್ನಲ್ಲಿ ಬೆಂಕಿ ಬೀಳೋದು, ಮರ ಕಡ್ಕೊಂಡು ಹೋಗೋದು ಇದೆಲ್ಲ ನಡೀತಾನೆ ಇರ್ತದೆ. ಅದಕ್ಕೆ ನಾನು ನಿನಗೆ ಹೇಳಿದ್ದು, ನಾನು ಸ್ವಲ್ಪ ಅಲರ್ಟ್ ಆಗಿರಬೇಕು ಅಂತ. ಅದಕ್ಕೆ ನಾನು ಲೇಟ್ ಆಗಿ ಬರೋದು. ಹೌದು, ಕಾಡ್ನಲ್ಲಿ ಬೆಂಕಿ ಹೇಗೆ ಬೀಳುತ್ತೆ? ನನಗೆ ತುಂಬಾ ಸುಸ್ತಾಗಿದೆ, ನೀ ಮಲಗಿನ್ನ, ಅದನ್ನ ನಾಳೆ ಹೇಳ್ತೇನೆ. ಎಷ್ಟು ದಿವಸದಿಂದ ಹೀಗಾಗಿದೆ? ನಾಲ್ಕು ದಿವಸದ ಹಿಂದೆ ಗಂಡ ಮನೆ ಬಿಟ್ಟು ಒಬ್ಬಳೆ ಬಂದ್ಬಿಟ್ಟಿದ್ದಾಳೆ. ಅವಳಾಯ್ತು, ಅವಳ ರೂಮ್ ಆಯ್ತು, ಮಾತಿಲ್ಲ, ಕತೆ ಇಲ್ಲ, ಊಟ ತಿಂಡಿ ಬಟ್ಟೆ ಬರೆ ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ ಡಾಕ್ಟ್ರೆ. ಏನು ವರಿ ಮಾಡ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಇವ್ರ ಗಂಡ ಏನ್ ಮಾಡ್ತಾರೆ? ಕಾನ್ಮರಡಿಲಿ ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿ ಕೆಲಸ ಮಾಡ್ತಾರೆ. ಯಶೋದ ಏನಾಯ್ತು, ಸಂಕೋಚ ಮಾಡದೆ ಹೇಳಿ. ಡಾಕ್ಟರ್ ಹತ್ರ ಏನು ಮುಚ್ಚಿಡಬಾರ್ದು. ನಿಮ್ ಮುಖ ನೋಡಿದ್ರೆ ನಿಮ್ಮನ್ನೇನೋ ಕಾಡ್ತಾ ಇದೆ ಅಂತನ್ಸುತ್ತೆ. ನೀವು ಹೀಗೆ ಮೌನವಾಗಿದ್ರೆ ವಿಷಯ ಹಾಗೆ ಉಳಿಯುತ್ತೆ. ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಇಟ್ಸ್ ಓನ್ ಸೊಲ್ಯೂಷನ್. ಹೇಳಿ, ಏನ್ ನಿಮ್ ಪ್ರಾಬ್ಲಮ್? ನಾನ್ ಚೆನ್ನಾಗಿದ್ದೀನಿ, ನಂಗೇನೂ ಆಗಿಲ್ಲ. ನೋಡಿ ಡಾಕ್ಟರ್, ಅವಳು ಮಾತಾಡ್ತಿರೋದು ಬಾಳ್ ಬಿಟ್ಟೆ. ಎರಡು ದಿವಸ ಆಯ್ತು, ಒಂದು ಉತ್ತರ ತಗೋಬೇಕಾದ್ರೆ ಹತ್ತು ಸಲ ಪ್ರಶ್ನೆ ಕೇಳಬೇಕು. ಮೊದಲು ಈ ತರ ಇರ್ಲಿಲ್ಲ ಡಾಕ್ಟರ್ ಇವಳು. ಯಶೋದ, ನಾನು ಡಾಕ್ಟರ್ ಅನ್ನೋದನ್ನು ಮರೆತು ಬಿಡಿ. ಆತ್ಮೀಯ ಸ್ನೇಹಿತ ಬಂಧು ಅಂತ ತಿಳ್ಕೊಳ್ಳಿ. ಖುಷಿಯಿಂದ ಬಾಳಬೇಕಾದ ದಿವಸದಲ್ಲಿ ಹೀಗೆ ನರಳತಾ ಕೂತ್ರೆ ಏನ್ ಪ್ರಯೋಜನ? ನೋಡಿ, ನಿಮ್ ತಂದೆ ಎಷ್ಟು ಟೆನ್ಷನ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದಕ್ಕೆ ನಾನ್ ಕಾರಣ ಅಲ್ಲ. ಇರಬಹುದು, ಆದ್ರೆ ಹೆಣ್ಮಕ್ಳು ಮೊದಲನೇ ಸಲ ತವರು ಮನೆಗೆ ಬಂದಾಗ ಹೇಗಿರ್ತಾರೆ ಹೇಳಿ? ತಮ್ಮ ಆಸೆ ಆಕಾಂಕ್ಷೆ ಅನುಭವನ ಎಲ್ಲರ ಜೊತೆ ಹಂಚ್ಕೊಂಡು ಸಂತೋಷವಾಗಿ ಓಡಾಡ್ಕೊಂಡಿರ್ತಾರೆ. ಹೌದಾ? ಆದ್ರೆ ನೀವು ಏನೋ ಕಳ್ಕೊಂಡವರಾಗಿದ್ರಿ. ನಿಮ್ಗೆ ಯಾವ್ದಾದ್ರೂ ಕೊರತೆ ಇದೆಯಾ? ಬಿ ಫ್ರ್ಯಾಂಕ್. ಕೇಳಿ ಡಾಕ್ಟ್ರೆ, ಕೇಳಿ. ಮುತ್ತಿನಂತ ಗಂಡ, ಅತ್ತೆ ಮಾವನ ಕಾಟ ಇಲ್ಲ, ಓಡಾಡ್ಲಿಕ್ಕೆ ಜೀಪು, ಕೈಗೊಂದು ಕಾಲ್ಗೊಂದು ಆಳು, ಇದಕ್ಕಿಂತ ಇನ್ನೇನು ಹೆಚ್ಚಿಗೆ ಬೇಕು ಹೇಳಿ ಡಾಕ್ಟ್ರೆ. ಹಾಗಲ್ಲ ಮಿಸ್ಟರ್ ಆನಂದರಾವ್, ಎಲ್ಲ ಸುಖಾನೂ ಇರಬಹುದು, ಆದ್ರೆ ಇರೋ ವಸ್ತುಸ್ಥಿತಿನ ಮನಸ್ಸ ಹೇಗೆ ಪರ್ಸೀವ್ ಮಾಡುತ್ತೆ, ಹೇಗೆ ಅರ್ಥ ಮಾಡಿಕೊಳ್ಳುತ್ತೆ ಅನ್ನೋದ್ರ ಮೇಲೆ ನಮ್ಮೆಲ್ಲ ಸಮಸ್ಯೆ ನಿರ್ಮಾಣ ಆಗೋದು. ನಿಮ್ಮ ಅಳಿಯಂದ್ರ ಬಗ್ಗೆ ನಿಮ್ಗೆ ಇನ್ನೇನಾದ್ರೂ ಗೊತ್ತಿದ್ರೆ. ಚೇಚೆ, ಅವನ್ ತುಂಬಾ ದೊಡ್ಡ ವ್ಯಕ್ತಿ, ಇವಳನ್ನ ತುಂಬಾ ಪ್ರೀತಿಸ್ತಾನೆ. ಸುಳ್ಳು, ಅವ್ರಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಮಿಸ್ಟರ್ ಆನಂದರಾವ್, ಸ್ವಲ್ಪ ಹೊರಗಡೆ ಇರ್ತೀರ? ಆಗ್ಲಿ ಡಾಕ್ಟ್ರೆ. ಯಶೋದ, ನಿಮ್ ಗಂಡಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಹೇಗೆ ಹೇಳ್ತೀರಿ? ಹೇಗೆ ಹೇಳಿ ಡಾಕ್ಟ್ರೆ? ಸಂಕೋಚ ಪಡ್ಬೇಡಿ, ಹೇಳಿ. ಮದುವೆ ಆಗಿ ಇಷ್ಟು ದಿನ ಆದ್ರು. ಆದ್ರೂ ಏನ್ ಹೇಳಿ? ನನ್ ಪಾಲ್ಗಿನ್ನು ಮೊದಲನೇ ರಾತ್ರಿ ಬಂದೇ ಇಲ್ಲ. ನಾನು ಮದುವೆ ಆಗ್ಬಾರ್ದಾಗಿತ್ತು. ಅವರು ನಿಮ್ಮನ್ ಬಿಟ್ಟು ಬೇರೆ ಹೆಣ್ಣಿನ ಸಂಪರ್ಕ ಏನಾದ್ರೂ? ನನ್ನೇನು ಕೇಳ್ಬೇಡಿ, ನಂಗೆ ಗೊತ್ತಿಲ್ಲ, ನಾನು ಹೋಗ್ಬೇಕು. ಅಪ್ಸೆಟ್ ಆಗ್ಬೇಡಿ, ನಾನಿರೋದು ನಿಮ್ ಸಮಸ್ಯೆ ಪರಿಹಾರ ಮಾಡೋದಕ್ಕೆ. ಹೇಳಿ. ನನ್ಗೇನು ಕೇಳ್ಬೇಡಿ, ನಾನು ಹೋಗ್ಬೇಕು. ಏನು ಗಾಬರಿ ಆಗ್ಬೇಕಾದಿಲ್ಲ, ಇವತ್ತು ಅವ್ರು ಮಾತಾಡೋ ಮೂಡ್ನಲ್ಲ. ಸದ್ಯಕ್ಕೆ ನಿಮ್ ಮನೇಲೆ ಇಟ್ಕೊಳ್ಳಿ ಡಾಕ್ಟ್ರೆ. ಅವಳಿಗಂತ ಸೀರಿಯಸ್ ಕಾಯಿಲೆ ಏನಿಲ್ವಲ್ಲ? ಏನೇನಿಲ್ಲ, ನೀವೇನು ವರಿ ಮಾಡ್ಕೋಬೇಡಿ. ಮುಂದಿನ ವಾರ ಕರ್ಕೊಂಡು ಬನ್ನಿ, ಸೈಕಲಾಜಿಕಲ್ ಟೆಸ್ಟ್ ಕೊಡ್ತೇನೆ. ಹೌದೇ ಡಾಕ್ಟ್ರೆ, ಅವಳನ್ನ ಖಂಡಿತ ಕರ್ಕೊಂಡು ಬರ್ತೇನೆ. ಓಕೆ, ನಮಸ್ಕಾರ. ನಮಸ್ಕಾರ. ಆದ್ರೆ ತಪ್ಪದೆ ಫಾಲೋ ಅಪ್ಗೆ ಮಾತ್ರ ಕರ್ಕೊಂಡು ಬರ್ಬೇಕು. ನನ್ನನ್ನು ನಂಬು, ನಾನು ನಿಜವಾಗಿ ಅವಳನ್ನು ಪ್ರೀತಿಸ್ತಾ ಇಲ್ಲ. ಹಾಗಾಗಿದ್ರೆ ನಾನು ನಿನ್ನ ಮದುವೆ ಆಗ್ತಿರ್ಲಿಲ್ಲ. ಹಾಗಾಗಿದ್ರೆ ಚೆನ್ನಾಗಿರ್ತಿತ್ತು. ನಿಮ್ಮನ್ನ ನಂಬಿ ನಾನು ಮೋಸ ಹೋದೆ. ನನ್ನನ್ನು ತಪ್ಪಿಕೊಂಡಿದೆ ಯಶೋದ, ನಮ್ಮನವ್ರನ್ನ ಎಂದೂ ಪ್ರೀತಿಸಲಿಲ್ಲ. ಪ್ರೀತಿಸ್ತೇರೋ ಹೆಣ್ಣಿನ ಜೊತೆ ಮಲಗೋಕೆ ನಿಮ್ಗೆ ನಾಚಿಕೆ ಆಗಲ್ಲ?
ಪ್ರೀತಿ ಇಲ್ಲದೆ ಗಂಡು ಹೆಣ್ಣು ನಡೆಸೋ ವ್ಯವಹಾರ ಏನಂತಾರೆ ಗೊತ್ತಾ? ನಾನು ಹೆಚ್ಚಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ನಾನು ಏನ್ ಹೇಳ್ಬೇಕು ಅಂತ ತಿಳಿತಾ ಇಲ್ಲ. ಹ್ಯಾಕ್ ತಿಳಿಯುತ್ತೆ ಹೇಳಿ? ಯಾವ ಹೆಣ್ತಾನೆ ತನ್ನ ಗಂಡನ ಬೇರೆ ಹೆಣ್ಣಿನ ಜೊತೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತಾಳೆ? ಹೆಚ್ಚಿಗೆ ಏನು ಹೇಳಲಾರೆ. ನನ್ನ ಅರ್ಥ ಮಾಡ್ಕೊ ಯಶೋದ, ಬಾ ನನ್ನ ಜೊತೆ. ನಾನು ಬರೋದಿಲ್ಲ. ಆ ಮನೋಹರಿ ಅಲ್ಲಿರೋವರೆಗೂ ನಾನಲ್ಲಿ ಕಾಲಿಡೋದಿಲ್ಲ. ಅದೇ ನಾನು ಹೇಳೋದು. ಬರ್ಲಿ ಬರ್ಲಿ, ಯಾಕಷ್ಟು ಆತರ ಮಾಡ್ತೀರಾ? ಕೇಳೋಣ ಅವಳು ಬಂದಾಗ. ಯಶೋದ ಬಾಯಿಲ್ಲಿ. ರಘುರಾಮ ಬಂದಿದ್ನಂತೆ? ಹೌದು. ಏನ್ ಹೇಳ್ದ? ಅದೇ, ನನ್ ತಪ್ಪಾಯ್ತು, ನನ್ ಜೊತೆ ಬಾ ಅಂದ್ರು. ನೀನೇನಂದಿ? ನಾನ್ ಬರಲ್ಲ ಅಂದೆ. ನೀನ್ ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಸಂಸಾರ ಅಂದ್ಮೇಲೆ ಒಂದ್ ಮಾತು ಹೆಚ್ಚಾಗುತ್ತೆ, ಒಂದ್ ಮಾತು ಕಮ್ಮಿ ಆಗುತ್ತೆ. ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಕೊರಗಿದ್ರೆ ಮುಂದೆ ಬಾಳೆ ಮಾಡೋದು ಹೇಗೆ ಹೇಳು? ಅವ್ರು ತಪ್ಪು ಮಾಡಿರ್ಬೋದು. ನೀನು ಅಲ್ಲೇ ಇದ್ಕೊಂಡು ಸರಿ ಮಾಡ್ಬೇಕಿತ್ತೆ ಹೊರತು ಅವ್ರ ಪಾಡಿಗವ್ರನ್ನ ಬಿಟ್ರೆ ಸಮಸ್ಯೆ ಬಗೆಹರಿಯುತ್ತಾ? ಅವರಾಗೆ ನಮ್ಮ ಮನೆ ಬಾಗಿಲಿ ಬಂದು ಬಾ ಅಂತ ಕರೆದಾಗ ಬರಲ್ಲ ಅಂದ್ರೆ ಏನರ್ಥ? ಎಷ್ಟು ದಿನ ಅಂತ ಇರ್ತೀಯ ಹೇಳು. ಹೆಣ್ಮಕ್ಳು ಜಾಸ್ತಿ ದಿನ ತವರಲ್ಲಿ ಇರಬಾರ್ದಮ್ಮ. ನಾನ್ ನಿಮ್ಗಷ್ಟು ಭಾರವಾಗಿದ್ದೀನ. ಹಾಗಲ್ವೇ ಹುಚ್ಚಿ, ಅಕ್ಕಪಕ್ಕದವ್ರು ಏನಾದ್ರೂ ಅನ್ಕೊಳ್ತಾರೆ ಗಂಡ ಬಿಟ್ಟೋಳು ಅಂತ ಆಡ್ಕೋತಾರಮ್ಮ. ಹೋಗಿ ಬಿಡಿ. ಎಲ್ಲರೂ ಈ ರೀತಿ ಅವಳ ಮನೆ ಮುಗಿಬಿದ್ರೆ ಹೇಗೇಳಿ? ಅವಳ ಮನಸ್ಸಿಗೆ ವಿಶ್ರಾಂತಿ ಬೇಕು ಅಂತ ಡಾಕ್ಟರ್ ಸಹ ಹೇಳಿದ್ದಾರೆ. ನಾಳೆನೇ ಖುದ್ದಾಗ ಹೋಗಿ ಅವನು ಹೇಗಿದ್ದಾನೆ ಅಂತ ನೋಡ್ಕೊಂಡು ಬರ್ತೀನಿ. ಆಮೇಲೆ ಮುಂದಿನ ಯೋಚನೆ ಮಾಡೋಣ. ಆಗ್ಬೋದಲ್ಲ? ಹೌದಾ ಮಾರಾಯ? ಹೌದು, ಅವ್ರು ಮಾಡಿದ್ ಮಾಡ್ತಾನೆ ಇರ್ಲಿ, ನಾವು ಮಾಡೋದ್ ನಾವು ಮಾಡ್ಬೇಕು. ಬನ್ನಿ ಕಂಬ, ತಾವ್ ಬರ್ತೀರಂತ ಇವತ್ತು ಹಲಸಿನಕಾಯಿ ಹೋಳಿಗೆ ಕಳದ ಪಲ್ಯ ಮಾಡಿದ್ದುಂಟು. ಕೂತ್ಕೊಳ್ಳಿ ಸಾಹೇಬ್ರೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಭಟ್ರೆ, ಎಳೆ ಬಿದ್ರೆ ಕಡಿಯೋದು ಅಪರಾಧ ಅಂತ ಗೊತ್ತಲ್ಲ ಭಟ್ರೆ? ಸಾಹೇಬ್ರು ಸ್ಟ್ರಿಕ್ಟ್ ಅಂದ್ರೆ ಸ್ಟ್ರಿಕ್ಟ್. ಕಾಂಟ್ರಾಕ್ಟ್ ಎಲ್ಲ ಹೆಡ್ ನಡೆದಿದೆ. ಪರವಾಗಿಲ್ಲ ಸಾಹೇಬ್ರೆ, ಏನು ನಡೀತಿದೆ? ಮಹಾದೇವ ನಮಸ್ಕಾರ ಸರ್. ನಮಸ್ಕಾರ ಸರ್. ಹಾಲು ಬೇಕಿತ್ತು ಭಟ್ರೆ, ಗಟ್ಟಿ ಹಾಲು. ಏ ಮಹಾದೇವ, ಎಂತ ಸಮಾಚಾರ? ಗಟ್ಟಿ ಹಾಲು ಹೋಯ್ತಿ ಅಂದ್ರೆ ಯಾಕೆ ತರ ತೆಗಿಸ್ತಿ? ಅಂತ ತಪ್ಪು ಏನ್ ಮಾಡಿ ಮಾರಾಯ? ನನ್ನ ಹೆಂಡತಿ ಪಜ್ರಿನ ಅಂತೂ ಒಳ್ಳೆ ಚಾನ್ಸ್ ಹೊಡೆದಿಯಲ್ಲ ಮಾರಾಯ. ಎಲ್ಲ ದೇವ್ರಿಚ್ಚೇನಪ್ಪ. ಬರೀ ದೇವ್ರಿಚ್ಚೆ ಸಾಲ್ದು, ಅಕ್ಕಪಕ್ಕ ಜನದ ಪ್ರೀತಿ ವಿಶ್ವಾಸ ಸಹಕಾರನೂ ಬೇಕು. ತಾತ ಆಗೋ ವಯಸ್ಸಲ್ಲಿ ಅಪ್ಪನಾದ್ರೂ ಆದ್ಯಲ್ಲೋ ಮಾದೇವ. ತಗೋ ಗಟ್ಟಿ ಹಾಲು ಮಾರಾಯ. ಬರ್ತೀನಿ ಸರ್. ಈ ವಯಸ್ಸಿನಲ್ಲಿ ಮುದುಕನ ಮಗು ಆಗ್ತದೆ ಅಂದ್ರೆ ಪಾಪ ಅನ್ಸುತ್ತೆ. ನಿಮಗೂ ಪಾಪ ಅನಿಸ್ಬಹುದು, ಆದ್ರೆ ಮಾದೇವನಿಗೆ ಪಾಪ ಅಂತೂ ಬಂತಲ್ಲ. ಸಂತೋಷ ಪಡಿ ಮಾರಾಯ್ರೆ. ನಮಸ್ಕಾರ. ನಮಸ್ಕಾರ ಸಾಹೇಬ್ರ. ಸಾಹೇಬ್ರ, ಎಂಟಿರ್ ತವ್ರ ಮನೆಗೆ ಹೋಗಿರೋ ಜನಕ್ಕೆ ಅಂತಲೇ ಕಾಡು ಮನೆ ಕಟ್ಸಿರೋದು. ಇವತ್ ರಾತ್ರಿ ತಾವು ಊಟಕ್ಕೆ ಬರಬೇಕು. ಇವತ್ತೆ ಯಾಕೆನ್ನ? ಇನ್ನೊಂದ್ಸತಿ ಬರ್ತೇನೆ. ಇವತ್ತೇ ಬರಬೇಕು ಸರ್. ಯಾಕೆ? ಇವತ್ ಬಂದ್ರೆ ಚೆನ್ನಾಗಿತ್ತು. ಸರಿ, ಹಾಗಾದ್ರೆ ನಾ ಬರ್ತೇನೆ. ಆಯ್ತು ಸರ್. ಬಿರ್ಬಿರ್ ಬಂದ್ರಿ, ಹೊತ್ತಾತು. ಒಳಗಡೆ ಸಾಮಾನ್ ತಂದಾಯ್ತಾ? ತಗೊಂಡಿದ್ದೀನಿ ನಾನು. ತಗೊಂಬ. ಇಲ್ಲೇ ಹಿಂದ್ಗಡೆನೆ ಇಟ್ಬಿಡ್ರಿ. ದೇವಣ ಭದ್ರ. ಇಲ್ಲಿ ಕೊಡಿ, ಇಲ್ಲಿ ಕೊಡಿ ದೇವಣ. ನೋಡವ, ಇದ್ರಾಗೆ ಎಲ್ಲ ಇಟ್ಟಿರ್ನಿ, ಒಂದ್ಸರಿ ನೋಡ್ಕ. ರುದ್ರಿ, ಈ ಕಡೆ ಬಾ. ಇದನ್ ಸ್ವಲ್ಪ ಅತ್ಲಾಗಿ ಇಟ್ಬಿಡ್ರಿ. ಸಾಹೇಬ್ರೆ, ಇವತ್ತು ನನ್ನ ಸರ್ವಿಸ್ ಮುಗೀತು, ನಾವೇನ್ ಹೋಗ್ತಾ ಇದೀವಿ. ಸಾಹೇಬ್ರೆ, ನನ್ನ ಸರ್ವಿಸ್ನಲ್ಲೇ ನಿಮ್ಮಂತ ಆಫೀಸ್ ಅನ್ನು ಕಂಡೇ ಇರ್ಲಿಲ್ಲ. ಸಾಹೇಬ್ರೆ, ನಾವೇನಾರ ತಪ್ಪು ಮಾಡಿದ್ರೆ ಹೊಟ್ಟೆಗೆ ಹಾಕೋಬೇಕು ಸಾಹೇಬ್ರೆ. ಮಾದೇವ, ನೀವು ಹೋಗೋದ್ ನೋಡಿ ನನಗೂ ತುಂಬಾ ನೋವು ಆಗ್ತಾ ಇದೆ. ಮುಂದೇನ್ ಮಾಡ್ಬೇಕಂತ ಮಾಡಿದ್ರಿ? ಊರ್ಗೆ ಹೋಗ್ತಾ ಇದೀವಿ, ಅಲ್ಲಿ ವಸಿ ಜಮೀನಿದೆ. ಇನ್ನೇನು ಸಾಹೇಬ್ರೆ ಯೋಚನೆ? ಕೊನೆಗೂ ನಾ ಅಪ್ಪ ಅದೆ. ಸಾಹೇಬ್ರೆ, ಮಗು ನಾಮಕರಣಕ್ಕೆ ಕಾಗದ ಹಾಕ್ತೀನಿ. ಈ ಬಡವನ ಮನೆಗೆ ತಪ್ಪದೆ ಬರಬೇಕು.
ಆಗ್ಲಿ ಮಾದೇವ, ನಾ ಖಂಡಿತ ಬರ್ತೇನೆ. ಕೀ ತಗೊಳ್ಳಿ ಸಾಹೇಬ್ರೆ, ಬರ್ತೇನೆ ಸಾಹೇಬ್ರೆ. ಒಂದ್ ನಿಮಿಷ. ಇದೆಲ್ಲ ಯಾಕೆ ಸಾಹೇಬ್ರೆ? ಇರ್ಲಿ, ಇಟ್ಕೋ. ರಿಟೈರ್ಡ್ ಆಗಿ ಹೋಗ್ತಿದ್ದೀರಾ, ಯಾತಕ್ಕಾದ್ರೂ ಬೇಕಾಗತ್ತೆ. ಬೇಡ ಸಾಹೇಬ್ರೆ, ನಿಮ್ ಪ್ರೀತಿ ವಿಶ್ವಾಸ ಇದ್ರೆ ಅಷ್ಟೇ ಸಾಕು. ನಾನು ವಿಶ್ವಾಸದಿಂದ ಕೊಡ್ತಾ ಇದ್ದೇನೆ ಮಹಾದೇವ. ತಗೋ, ಬೇಡ ಅನ್ಬೇಡ, ಇಟ್ಕೋ. ಮನೋಹರಿನ ಚೆನ್ನಾಗಿ ನೋಡ್ಕೋ. ಬರ್ತೇನೆ ಸಾಹೇಬ್ರೆ. ಮನೋಹರಿ ಹೋಗು, ಸಾಹೇಬ್ರಿಗೆ ನಮಸ್ಕಾರ ಮಾಡಿ ಹೇಳಿ ಬಂದ್ಬಿಡು. ಹೋಗು. ಸಾಹೇಬ್ರೆ, ಮನೋಹರಿ, ನಿಮ್ಮನ್ ಬಿಟ್ಟು ಹೋಗ್ತಾ ಇದ್ದೀನಿ. ಮತ್ತೆ ನಿಮ್ಮನ್ನು ನೋಡ್ತೀನೋ ಇಲ್ವೋ? ನೀವು ಕೊಟ್ಟ ಬಹುಮಾನನ ಕೊನೆ ತನಕ ಜೋಪಾನವಾಗಿ ಕಾಪಾಡ್ಕೋತೀನಿ. ಹೆಣ್ಣು ತಾಯಿಯಾಗೋಕೆ ಎಷ್ಟು ಹಂಬಲಿಸ್ತಾಳೆ ಅಂತ ನಿಮಗೆ ಗೊತ್ತಿಲ್ಲ. ಈ ನಿಮ್ಮ ಕುಡಿನ ನೋಡ್ತಾ ಬೆಳೆಸ್ತಾ ನನ್ನ ಕಷ್ಟದೆಲ್ಲ ಮರಿತೀನಿ. ನೀವಿಲ್ಲಿದ್ದಾಗ ತುಂಬಾ ಸಹಾಯ ಆಗ್ತಿತ್ತು ಮನೋಹರಿ. ನೀವಿಷ್ಟು ಬೇಗ ಇಲ್ಲಿಂದ ಹೊರಟು ಹೋಗ್ತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನಗೊಬ್ಬನಿಗೆ ಇಲ್ಲಿ ತುಂಬಾ ಬೇಜಾರು. ಯಶೋಧ ಅವ್ರನ್ನ ವಾಪಸ್ ಕರೆಸ್ಕೊಡಿ, ಅವ್ರು ತುಂಬಾ ಒಳ್ಳೆಯವರು. ಮತ್ತೆ ನಿಮ್ಮಿಬ್ಬರ ಮಧ್ಯೆ ನಾನು ಕಾಣಿಸ್ಕೊಳ್ಳಲ್ಲ. ನೀವಿಬ್ರು ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ. ಮನೋಹರಿ, 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 ಹೊತ್ತಾಯ್ತು ಬಾ. ಬರ್ತೀನಿ. ನಮಸ್ಕಾರ ಬುದ್ಧಿ. ನಮಸ್ಕಾರ ಅಪ್ಪ. ಏನು ನಿಮ್ ಸಾಹೇಬ್ರು ಹೇಗಿದ್ದಾರೆ? ಇದಾರೆ ಬುದ್ಧಿ. ಯಾಕೋ ಹಾಗಂತೀಯ? ಹೌದು ಬುದ್ಧಿ, ಟೈಮ್ ಸರಿ ಊಟ ಇಲ್ಲ, ತಿಂಡಿ ಇಲ್ಲ. ಯಾಕೆ? ಆ ಮೇಟಿ ಮನೆಯವರು ಅವರಿದ್ರಲ್ಲ, ಅವ್ರಿಗೆ ಪಿಂಚಣಿ ಆಯ್ತು ಬುದ್ಧಿ, ಹೊರಟೋಗಿ ಬಹಳ ದಿವಸ ಆಯ್ತು. ಹಾಗೋ? ನಾನು ಬರ್ತೀನಿ ಬುದ್ಧಿ. ಆಯ್ತಪ್ಪ, ಹೋಗ್ಬಾ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಏನಿದು ನಿಮ್ಮ ಅವಸ್ಥೆ? ಗೃಹಸ್ಥರು ವಾಸ ಮಾಡೋ ಮನೆನ ಇದು? ಗಂಡ ಒಂದ್ ಕಡೆಗೆ, ಹೆಂಡತಿ ಒಂದ್ ಕಡೆಗೆ. ನೀವು ಈ ರೀತಿ ಮಾಡೋದ್ರಿಂದ, ನಿಮ್ ಹಠಮಾರಿತನದಿಂದ ನಾವು ಹಿರಿಯರೆಲ್ಲ ನಳಬೇಕಾಗಿದೆ ಅಷ್ಟೇ. ಹಾಗಲ್ಲ, ನಾನು ಖುದ್ದಾಗಿ ಬಂದು ಕರೆದೆ, ಅವಳು ಬರಲ್ಲ ಅಂದ್ಲು. ಇಬ್ಬರಿಗೂ ಜೋಡಿ ಚೆನ್ನಾಗಿದೆ. ನಾನೀಗ ಬಂದಿರೋದು ಯಾರು ತಪ್ಪು ಯಾರು ಒಪ್ಪು ಅಂತ ಹೇಳೋದಕ್ಕಲ್ಲ, ಆಗಿರೋ ತಪ್ಪನ್ನು ಸರಿಪಡಿಸ್ಕೊಂಡು ಮುಂದಾದ್ರೂ ಚೆನ್ನಾಗಿ ಬಾಳ್ವೆ ಮಾಡಲಿ ಅಂತ ಹೇಳೋಕೆ. ಅದಿರಲಿ, ನಿಮ್ಮ ಊಟ ತಿಂಡಿಗೆಲ್ಲ ಏನು ಏರ್ಪಾಡು ಮಾಡ್ಕೊಂಡಿದ್ದೀರಿ? ಬಸ್ ಸ್ಟ್ಯಾಂಡ್ ಹತ್ರ ಒಂದು ಹೋಟೆಲ್ ಇದೆ, ಅಲ್ಲಿ ಏನಾದರೂ. ಸರ್ ಹೋಯ್ತು, ಕಾರಣ ಇಲ್ಲದೆ ಈ ಕಷ್ಟಗಳನ್ನೆಲ್ಲ ತಂದ್ಕೊಂಡ್ರಿ. ನೋಡಿ, ಇನ್ಮೇಲಾದರೂ ಕಳೆದೋದನ್ನೆಲ್ಲ ಮರೆತು ಬಿಟ್ಟು ಒಬ್ರಿಗೊಬ್ರು ಅನ್ಯೋನ್ಯವಾಗಿರೋದಕ್ಕೆ ಪ್ರಯತ್ನ ಪಡ್ರಿ. ನಿಮ್ಮ ತಾಯಿ ಕೂಡ ನೀವು ಪತ್ರ ಬರೆದಿಲ್ವಂತೆ. ಅವರು ನೊಂದುಕೊಂಡು ನನಗೊಂದು ಪತ್ರ ಬರೆದಿದ್ರು, ನೀವೆಲ್ಲ ತಿಳಿದವರು, ನೀವೇ ಹೀಗೆ ಮಾಡಿದ್ರೆ ಹೇಗೆ ಅಂತ.
ಯಶೋಧ ಹಾಗಿದ್ದಾಳೆ ಅವಳು ಚೆನ್ನಾಗಿರೋಕ್ಕೆ ಹೇಗೆ ಸಾಧ್ಯ ಹೇಳಿ ಅವಳು ಒಳಗೊಳಗೆ ಕೊರಗ್ತಾ ಇದ್ದಾಳೆ ಸರಿ ಸರಿ ನಾನು ಹೋಗಿ ಯಶೋಧನ ಕಳಿಸ್ಕೊಡ್ತೀನಿ ಇನ್ನೇಲಾದರೂ ಹೊಂದ್ಕೊಂಡು ಹೋಗಿ ಕಾಫಿ ಏನಾದರೂ ಇಲ್ಲ ಇಲ್ಲ ನನಗೆ ಏನು ಬೇಡ ನಾನು ಸಾಯಂಕದೊಳಗಾಗಿ ಊರಿಗೆ ಹೋಗಬೇಕು ಹಾಗಾದರೆ ನಾನು ಬರ್ತೀನಿ ನಿನ್ನ ಗಂಡ ನಿನಗಾಗಲ್ಲ ಕಾದು ಕೂತಿದ್ದಾನಮ್ಮ ಯಾವಾಗಲೂ ನಿನ್ನ ಯೋಚನೆಯಲ್ಲೇ ಕೊರಗ್ತಾ ಇದ್ದಾನೆ ಅವನು ನೋಡಿ ನನಗೆ ಅಯ್ಯೋ ಪಾಪ ಅನಿಸ್ತು ಇನ್ನಿಲ್ಲಿ ಕಾದು ಕೂತ್ಕೊಳ್ಳೋದ್ರಲ್ಲಿ ಯಾವ ಅರ್ಥ ಇಲ್ಲ ಯಶೋಧ ಆದಷ್ಟು ಬೇಗ ನೀನು ಕಾನ್ ಮರಡಿಗೆ ಹೋಗೋದು ಒಳ್ಳೇದು ಯಶೋಧ ನಡೆಯೋ ಕಾಲ ಎಡುವುದೇ ಇರುತ್ತೆ ನಮ್ಮ ಅವನೇನೋ ತಿಳಿದೇ ತಪ್ಪು ಮಾಡಿರ್ಬೋದು ಹಾಗಂತ ಅದನ್ನೇ ಹಿಡ್ಕೊಂಡು ಕೂತ್ರೆ ಬದುಕೋದು ಹೇಗೆ ಹೇಳು ಅಪ್ಪ ಅಮ್ಮ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ ನಿಂದೇ ಹಠ ಹಿಡಿಬೇಡ ಅದು ಒಳ್ಳೇದಲ್ಲ ಅಂದ ಹಾಗೆ ಆ ಮೇಟಿ ಮಹದೇವ ರಿಟೈರ್ ಆಗಿ ಗಂಡ ಹೆಂಡತಿ ಊರು ಬಿಟ್ಟೋಗಿ ಬಹಳ ದಿವಸ ಆಯ್ತಂತೆ ಹೌದಮ್ಮ ಖುದ್ದಾಗಿ ನಾನು ನೋಡ್ಕೊಂಡು ಬಂದಿದ್ದೀನಲ್ಲ ಯಶೋಧ ಹೋಗ್ತಿದ್ದಾನೆ ನಾನೇ ಬಿಟ್ಟು ಬರ್ತೀನಿ ಬಾ ಏನು ಬೇಡ ನಾನೊಬ್ಳೇ ಹೋಗ್ತೀನಿ ಯಶೋಧ ಜೀವನದಲ್ಲಿ ಇನ್ ಮುಂದೆ ಏನೇ ಸಮಸ್ಯೆ ಬಂದ್ರು ಸಹಿಸ್ಕೊಂಡು ಹೋಗ್ಬೇಕು ಸೀತೆ ಮತ್ತೆ ಕಾಡಿಗೆ ವನವಾಸಕ್ಕೆ ಬಂದಂತ ಆಯ್ತಲ್ವಾ ಏನ್ ರುದ್ರಪ್ಪ ಇನ್ನೊಬ್ಬರ ಹೆಂಡತಿ ಹೇಗೆ ನೋಡು ತಪ್ಪಲ್ಲವೋ ಆ ರಾವಣಗಾದ ಕತೆ ಇದೀವತ್ತುಂಟು ಸಾಹೇಬ್ರಾಗಿದಾರೋ ಏನ್ ಕೇಳ್ತಾರವ್ವ ನೀವು ಹೋದಾಗಿನಿಂದ ಸಾಹೇಬ್ರಿ ಕಣ್ತುಂಬ ನಿದ್ದೇನೂ ಇಲ್ಲ ಊಟನೂ ಇಲ್ಲ ಸಾಹೇಬ್ರಿ ಕಾಡಂದ್ರೆ ಪ್ರೀತಲ್ವಾ ಇದ್ದಕ್ಕಿದ್ದಾಗ ಹೊರಟೋಗಿ ಬಿಡ್ತಾರ ಸಾಹೇಬ್ರಿದಾರೇನೋ ಪ್ಲಾಂಟೇಶನ್ ಕಡೆ ಹೋಗಿದಾರವ ಬೆಳಿಗ್ಗೆ ಹೋಗಿದ್ದಾರೆ ನಾನು ಹೋಗಿ ಕಳಿಸ್ಕೊಡ್ತೇನ್ರವ ಸರಿ ನೀನು ಹೋಗು ಬರ್ತಾರವ ನಮಸ್ಕಾರ ಸಾಹೇಬ್ರು ಎಲ್ಲೋ ಹೊರಟಾಗಿದೆ ಹಾ ಇವತ್ತು ಕಳ್ಳ ಸಾಗಾಣಿಕೆ ರಿಪೋರ್ಟ್ ಬಂದಿತ್ತು ಅದಕ್ಕೆ ನೋಡ್ ಬರ್ಲಿಕ್ಕೆ ಹೋಗ್ತಾ ಇದ್ದೇನೆ ನಿಮ್ಮಂತ ಸಾಹೇಬ್ರ ನಾನು ಇಂದು ನೋಡ್ಲಿಲ್ಲ ಬಿಡ್ರಿ ಹಗಲು ರಾತ್ರಿ ಕಾಡು ಕಾಡು ಸುತ್ತಾ ಇರ್ತೀರ ಏನ ಬೇರೆ ಬೇರೆಯವ್ರ ಹತ್ರ ಕಳಿಸ್ತಿದ್ರಿ ಅದನ್ನ ಖುದ್ದಾಗಿ ನೋಡಿ ಅಥವಾ ಅದರ ವರ್ಣನೆ ಕೇಳಿ ನಿಮ್ಮ ಕಾಂಪ್ಲೆಕ್ಸ್ ಅನ್ನ ಹತ್ತಿಕ್ಕೆ ನೀವು ಟೆಂಪ್ಟ್ ಆಗ್ತಿದ್ರಿ ಉದ್ರೇಕ ಪಡ್ತಿದ್ರಿ ಇದೊಂದು ಮೆಂಟಲ್ ಡಿಫೆನ್ಸ್ ಒಂದು ಮಾನಸಿಕ ಆತ್ಮ ಸಂರಕ್ಷಣೆ ಅಂತ ಹೇಳ್ಬೋದು
ಡಾಕ್ಟ್ರೆ, ನಾನು ಮಾಡಿದ ಸರಿಯೋ ತಪ್ಪು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಸರಿ ತಪ್ಪಿನ ಪ್ರಶ್ನೆ ಇಲ್ಲ. ನೀವು ಬೆಳೆದ ವಾತಾವರಣನೇ ಆಗಿತ್ತು. ನೀವೊಬ್ಬ ರೇಂಜ್ ಫಾರೆಸ್ಟ್ ಆಫೀಸರ್, ಕಾಡಿನಲ್ಲಿ ವೃತ್ತಿ. ಗಿಡ ಮರ ಮೃಗಗಳ ನಡುವೆ ನಿಮ್ಮ ಭಾವನೆಗೆ ಸರಿಯಾದ ಪ್ರತಿಸ್ಪಂದನ ಸಿಗಲಿಲ್ಲ. ಕಾಡಿನ ಬೆಂಕಿ, ಮೃಗಗಳ ಆಕ್ರೋಶ, ಆದರೆ ಮನುಷ್ಯರ ಸಂಬಂಧ ಕಡಿಮೆ. ಇದರಿಂದ ನಿಮ್ಮ ಮನಸ್ಸು ಇನ್ನಷ್ಟು ವಿಕೃತವಾಯಿತು. ಆದರೆ ಇನ್ನು ಮುಂದೆ ನಿಮಗೆ ಯಾವ ತೊಂದರೆಯೂ ಇಲ್ಲ. ಈ ಪಾಯಿಂಟಿನ ಮೇಲೆ ನಿಮ್ಗೆ ವಿವರಣೆ ಬೇಕಾಗಿದ್ರೆ ಆರ್ ಡಿ ಲಂಗಂದು ಒಂದು ಪುಸ್ತಕ ಇದೆ, ಅದನ್ನು ಓದು. ಹಲೋ, ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದೆ ಡಾಕ್ಟ್ರೆ. ಡಾಕ್ಟ್ರೆ, ನಾವಿನ್ನು ಕಾನ್ ಮರಡಿಗೆ ಹೋಗ್ತಾ ಇದ್ದೇವೆ. ನಿಮ್ಮಿಂದ ನಮ್ಮ ಕಷ್ಟಗಳೆಲ್ಲ ದೂರ ಅದು. ನಿಮ್ ಈ ಉಪಕಾರ ನಾವು ಎಂದೂ ಬರಲ್ಲ ಡಾಕ್ಟ್ರೆ. ಇವಾಗ ಉಪಕಾರ ಏನ್ ಬಂತು? ನನ್ನ ಕರ್ತವ್ಯ ನಾನು ಮಾಡಿದೆ ಅಷ್ಟೇ. ನೀವು ಪೂರ್ಣ ಸಹಕಾರ ಕೊಟ್ರಿ, ನನ್ನ ಸಲಹೆಗಳನ್ನು ಪಾಲಿಸಿದ್ರಿ, ಬಿಚ್ಚು ಮನಸ್ಸಿನಿಂದ ಮಾತಾಡಿದ್ರಿ, ಅದರಿಂದ ಬೇಗ ಗುಣ ಆದ್ರಿ ಅಷ್ಟೇ. ಇನ್ನೇನು? ಎಲ್ಲ ನಿಮ್ಮಿಂದ ಡಾಕ್ಟ್ರೆ. ನಾನು ಬರ್ತೇವೆ ಡಾಕ್ಟ್ರೆ. ಬಂದೆ, ಎಕ್ಸ್ಕ್ಯೂಸ್ ಮೀ. ಆಯ್ತು. ಸೋನಾ, ಇನ್ಮೇಲೆ ನಗನಗ್ತಾ ಹಾಯಾಗಿರ್ಬೇಕು. ಡಾಕ್ಟ್ರೆ, ನಿಮ್ ಋಣನ್ ಹ್ಯಾಕ್ ತೀರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ ಹುಟ್ಟೋ ಮೊದಲನೇ ಮಗುವಿಗೆ ಮಾನಸ ಅಂತ ಹೆಸರು. ಡಾಕ್ಟರ್, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಕಂಗ್ರಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸಾರಿ, ಪರವಾಗಿಲ್ಲ ಡಾಕ್ಟ್ರೆ. ನಾವು ಹೋದ ಸರ್ತಿ ಬಂದಾಗ ಒಬ್ಬ ಪೇಷಂಟ್ನ ತೋರಿಸಿ ಆಕೆ ಬಗ್ಗೆ ಬಹಳ ದಾರುಣವಾದ ಕತೆ ಹೇಳಿದ್ರಿ. ಅವಳೇ ಅಲ್ವೇ ಈಕೆ? ಎಕ್ಸಾಕ್ಟ್ಲಿ, ಯಶೋಧ ಅಂತ. ಆತ ಅವಳ ಗಂಡ ರಘುರಾಮ್. ಡಾಕ್ಟ್ರೆ, ನೀವು ಹೇಳಿದ್ರಿ ಅವನು ಈಡಿಪಸ್ ಕಾಂಪ್ಲೆಕ್ಸ್ನಿಂದ ಮತ್ತು ಬೇರೆ ತೊಂದರೆಗಳಿಂದ ಬಳಲ್ತಾ ಇದ್ದ ಅಂತ. ಈಗ ಪೂರ್ಣ ಗುಣವಾಗಿದ್ದಾನೆ. ಅಬ್ಸಲ್ಯೂಟ್ಲಿ ಕ್ಯೂರ್ಡ್. ತುಂಬಾ ಸಂತೋಷ.